ಇದುವರೆಗೆ ನಡ್ಕೊಂಡು ಬಂದಿರತಕ್ಕಂತ ಪಠ್ಯಕ್ರಮದೊಳಗೆ ಒಂದು ವೈಜ್ಞಾನಿಕ ದೃಷ್ಟಿ ಇದೆ, ಒಂದು ವೈಚಾರಿಕ ದೃಷ್ಟಿ ಇದೆ, ಒಂದು ಮಾನವೀಯ ಅಂತಃಕರಣ ಇದೆ, ಸಮಾಜದ ಬಗ್ಗೆ ಬಹುದೊಡ್ಡ ಜವಾಬ್ದಾರಿಯನ್ನ ಹೊತ್ತಂತ ಪ್ರಜ್ಞೆ ಇದೆ. ಭಗತ್ ಸಿಂಗ್ ದೇಶ ಪ್ರೇಮಿ ಅಲ್ವಾ, ಸ್ವತಂತ್ರ ಹೋರಾಟಗಾರಲ್ವಾ, ಭಗತ್ ಸಿಂಗ್ ಅವರ ಪಾಠ ಕೈ ಬಿಟ್ಟದನ್ನ ಸರ್ಕಾರ ಸ್ಪಷ್ಟನೆ ಕೊಡ್ತಾ ಇಲ್ಲ. ಎರಡನೇದಾಗಿ ರೋಹಿತ್ ಚಕ್ರತೀರ್ಥವನ್ನ ವಿರೋಧಿಸಿದ್ದಕ್ಕೆ ಇವರು ಪಠ್ಯಕ್ರಮವನ್ನ ವಿರೋಧಿಸ್ತಾ ಇದ್ದಾರೆ. ತಮ್ಮ ಪಕ್ಷದ ಅಜೆಂಡಾವನ್ನು, ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಅಜೆಂಡಾವನ್ನು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ತುರುಕುವ ಕೆಲಸವನ್ನ ಮಾಡಬಾರದು. ನಮಸ್ಕಾರ ವೀಕ್ಷಕ. ರೋಹಿತ್ ಚಕ್ರತೀರ್ಥ ಅವರು ಪಠ್ಯಪುಸ್ತಕ ಪರಿಶೀಲನಾ ಸಮಿತಿಯ ಅಧ್ಯಕ್ಷರಾದ ನಂತರದೊಳಗಡೆ ಒಂದಿಲ್ಲದ ಒಂದರಂತೆ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಮೊದಲಿಗೆ ಟಿಪ್ಪುವಲ್ಲಿರ್ತಕ್ಕಂತಹ ಪಠ್ಯಕ್ರಮದಲ್ಲಿ ಇರುವಂತಹ ಟಿಪ್ಪು ಅವರ ವಿಚಾರವನ್ನ ತೆಗೆದುಹಾಕ್ಬೇಕು ಎನ್ನುವಂತಹ ಚರ್ಚೆಯನ್ನ ಹುಟ್ಟಾಕಿದ್ರು. ನಂತರದೊಳಗಡೆ ಪಠ್ಯಪುಸ್ತಕದಲ್ಲಿ ಭಗವದ್ಗೀತೆಯನ್ನ ಸೇರಿಸಬೇಕು ಅನ್ನುವಂತಹ ವಿಚಾರವನ್ನ ಅವರು ಸೇರ್ಪಡೆ ಮಾಡಿದ್ರು. ಈಗ ಹೆಡ್ಗೆವಾರ್ ಅವರ ವಿಚಾರವನ್ನ ಸೇರಿಸಬೇಕು ಅಂತೇಳಿ ಅವರು ಚರ್ಚೆಯನ್ನ ಆರಂಭ ಮಾಡಿದರೆ ಪಠ್ಯಕ್ರಮದೊಳಗಡೆ ಆ ರೀತಿಯ ವಿಚಾರಗಳಿರಬೇಕು ಎನ್ನುವಂಥದ್ದು ಅವರು ವಾದವನ್ನ ಈ ರಾಜ್ಯದ ಮುಂದೆ ಇಟ್ಟಿದ್ದಾರೆ ಎನ್ನುವಂಥದ್ದು. ಇದರ ಬೆನ್ನಲ್ಲೇ ಶಿಕ್ಷಣ ತಜ್ಞರು, ಚಿಂತಕರು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಪರವಿರೋಧದ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಬಹಳಷ್ಟು ಜನ ಹೆಡ್ಗೆವಾರ್ ಅವರ ವಿಚಾರವನ್ನ ಸೇರಿಸುವಂಥದ್ದು ಸರಿಯಾದಂತಹ ಕ್ರಮ ಅಲ್ಲ, ಇದು ಪಠ್ಯಪುಸ್ತಕದೊಳಗಡೆ ರಾಜ್ಯ ಸರ್ಕಾರ ಕೋಮು ವಿಚಾರಗಳನ್ನ ತುರುಕ್ತಾ ಇದೆ ಎನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ರೆ, ಇನ್ನೊಂದೆಡೆ ಬಲಪಂಥೀಯ ಸಂಘಟನೆಗಳು ಈ ರೀತಿಯ ಹೋರಾಟಗಾರರ ವಿಚಾರಗಳು ಇರಬೇಕು ಎನ್ನುವಂತಹ ಒಂದು ಸಮರ್ಥನೆಯನ್ನು ಕೂಡ ಅವರು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಹೆಡ್ಗೆವಾರ್ ಅವರ ಭಾಷಣದ ಪಠ್ಯಕ್ರಮದ ಸುತ್ತಮುತ್ತ ಏನೆಲ್ಲ ಚರ್ಚೆ ನಡೀತಾ ಇದೆ ಎನ್ನುವಂತಹ ವಿಶೇಷ ಚರ್ಚೆಯನ್ನು ನಾವು ನೋಡ್ತಾ ಇದ್ದೀವಿ. ಈ ಚರ್ಚೆಯೊಳಗಡೆ ಇವತ್ತು ನಮ್ಮೊಟ್ಟಿಗೆ ಭಾಗವಹಿಸತಕ್ಕಂತಹ ಹಿರಿಯ ಚಿಂತಕರು, ಸಾಹಿತಿಗಳು ಮತ್ತು ಶಿಕ್ಷಣ ತಜ್ಞರಾಗಿರುವಂತಹ ಎಸ್ ಜಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ನಮಸ್ತೆ. ಅದೇ ರೀತಿಯಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಬಿವಿಪಿಯ ರಾಜ್ಯ ಕಾರ್ಯದರ್ಶಿ ಆಗಿರುವಂತಹ ಮಣಿಕಂಠ ಅವರಿದ್ದಾರೆ. ಮಣಿಕಂಠ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ನ ರಾಜ್ಯಾಧ್ಯಕ್ಷರಾಗಿರುವಂತಹ ಅಮರೇಶ್ ಕಡಗದವರು ಇದ್ದಾರೆ. ಅಮರೇಶ್ ಕಡಗದವರೇ, ನಿಮಗೂ ಕೂಡ ಸ್ವಾಗತ. ನಮಸ್ಕಾರ ಸರ್. ಓಕೆ ಅಮರೇಶ್ ಕಡಗದವರೇ, ನಾನು ಚರ್ಚೆಯನ್ನ ನಿಮ್ಮಿಂದಾನೇ ಆರಂಭ ಮಾಡ್ತೇನೆ. ನಿನ್ನೆ ನೀವು ಪತ್ರಿಕಾ ಹೇಳಿಕೆಯನ್ನ ಕೊಟ್ಟಿದ್ದೀರಿ, ಹೆಡ್ಗೆವಾರ್ ಅವರ ವಿಚಾರವನ್ನ ನಾವು ಒಪ್ಪೋದಿಲ್ಲ, ಪಠ್ಯಕ್ರಮದೊಳಗಡೆ ಅದನ್ನ ಸೇರಿಸಬಾರದು ಅಂತ ಹೇಳಿ ನೀವು ಪತ್ರಿಕಾ ಇದ್ರಿ. ಮತ್ತೆ ಇದೀಗ ತಾನೇ ನೀವು ಕೂಡ ಹೇಳ್ತಾ ಇದ್ರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಮನವಿಯನ್ನ ಕೊಟ್ಟಿದ್ದೇವೆ ಅಂತೇಳಿ. ಯಾಕೆ ನೀವು ವಿರೋಧವನ್ನ ಮಾಡ್ತಾ ಇದ್ದೀರಿ ಅಂತ. ಗುರುರಾಜ್ ಅವರೇ, ಮೊದಲೇದಾಗಿ ನಿಮ್ಮ ಮಾಧ್ಯಮದ ಮೂಲಕ ಇಡೀ ಕರ್ನಾಟಕದ ಜನತೆಗೂ ಮತ್ತು ಇಡೀ ವಿದ್ಯಾರ್ಥಿಗಳಿಗೆ SFI ಸಂಘಟನೆ ಆಗ್ರಹ ಮಾಡೋದೇನ ತಪ್ಪಿದ್ರೆ, ಇವತ್ತು ಈ ದೇಶದ ಅಪ್ಪಟ ದೇಶ ಪ್ರೇಮಿ, ತನ್ನ ಚಿಕ್ಕ ವಯಸ್ಸಿನಲ್ಲಿನೇ ಇವತ್ತು ಗಲ್ಲಿಗೇರಿದಂತ ಭಗವತ್ ಸಿಂಗ್. ಭಗವತ್ ಸಿಂಗ್ ಅವರ ಪಾಠ ಕುರಿತು ಇವತ್ತಿನ ಪೂರಕ ಅಧ್ಯಯನದಲ್ಲಿತ್ತು. ಆ ಪಾಠವನ್ನು ಕೈ ಬಿಡುವುದರ ಮೂಲಕ ಇವತ್ತು ಹೆಗ್ಡೆವಾರ್ ಅವರ ಪಾಠವನ್ನು ಸೇರ್ಪಡೆ ಮಾಡಿದ್ದಾರೆ. ಇದನ್ನು ಮೊದಲೇದಾಗಿ ನಾವು SFI ಸಂಘಟನೆ ತೀವ್ರವಾಗಿ ಖಂಡಿಸ್ತೇವೆ. ಇವತ್ತು ಹೆಗ್ಡೆವಾರ್ ಯಾರಿಗೆ ಆದರ್ಶ, ಅವ್ರ ಆದರ್ಶವಾಗಿಟ್ಕೊಳ್ಳಿ, ನಾವು ಬೇಡ ಅಂತ ಹೇಳ್ತಿಲ್ಲ. ಆದ್ರೆ ಇವತ್ತು ಆದರ್ಶ ಪುರುಷ ಯಾರು ಅನ್ನೋ ಟೈಟ್ಲ್ ಅಡಿಯಲ್ಲಿ ಇವತ್ತು ಹೆಗ್ಡೆವಾರ್ ಅನ್ನ ಇವತ್ತು ಪ್ರತಿಬಿಂಬಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ, ರಾಜ್ಯ ಸರ್ಕಾರ, ಈಗ ಚಕ್ರತೀರ್ಥ ಅವರ ಪುನರ್ ಪರಿಶೀಲನಾ ಸಮಿತಿ ಹೆಸರಿನಲ್ಲಿ ಇವತ್ತು ಚಿಕ್ಕ ವಯಸ್ಸಿನ ಮಕ್ಕಳ ಮೆದುಳಲ್ಲಿ ತುರುಕೊಂಡಿದೆ. ಮತ್ತು ಮುಖ್ಯವಾಗಿ ನಾವ್ ಯಾಕೆ ವಿರೋಧ ಮಾಡ್ತೇವೆ ಅಂತ ಅಂದ್ರೆ, ಹೆಗ್ಡೆವಾರ್ ಅವರ ಕೊಡುಗೆ ಸ್ವತಂತ್ರ ದೇಶಕ್ಕೆ ಏನು, ಭಗತ್ ಸಿಂಗ್ ಅವರ ಪಾಠವನ್ನ ಯಾಕೆ ಕೈ ಬಿಡಬೇಕಿತ್ತು? ಮತ್ತು ಕೇವಲ ನಾವು ಭಗತ್ ಸಿಂಗ್ ಪಾಠವನ್ನು ಅಷ್ಟೇ ಕೈ ಬಿಟ್ಟು ವಿರೋಧ ಮಾಡ್ತಲ್ಲ, ಸ್ವಾಮಿ ವಿವೇಕಾನಂದ ಅವರ ಚಿಂತನೆಗಳಿದ್ದವು, ಮತ್ತು ಯುದ್ಧ ಅನ್ನ ಪಾಠ, ಸಾರಾ ಅಬ್ಬುಬಕರ್ ಅವರು ಬರೆದಂತ ಯುದ್ಧ ಅನ್ನ ಪಾಠ ಇಡೀ ಜಗತ್ತಿನಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಿದೆ, ಯುದ್ಧ ಈ ಮಾನವ ಕುಲಕ್ಕೆ ಒಳ್ಳೇದಲ್ಲ ಅಂತಂದೇಳಿ ಉತ್ತಮ ಸಂದೇಶ ನೀಡ್ತಕ್ಕಂತ ಪಾಠ ಇತ್ತು. ಒಟ್ಟು 7 ಪಾಠಗಳನ್ನು ಕೈಬಿಟ್ಟಿದ್ದಾರೆ. ಗದ್ಯ 3, ಪೂರಕ ಅಧ್ಯಯನದಲ್ಲಿ ಇರತಕ್ಕಂಥ 4, ಒಟ್ಟು 7 ಪಾಠಗಳನ್ನು ಕೈ ಬಿಡುವುದರ ಮೂಲಕ ತಮ್ಮ ಇಡನ್ನ ಅಜೆಂಡಾವನ್ನ ಸೇರಿಸುವುದಕ್ಕಾಗಿನೇ ಇವತ್ತು ಚಕ್ರತೀರ್ಥ ಅವರ ಸಮಿತಿಯನ್ನು ಸರ್ಕಾರ ರಚನೆ ಮಾಡಿದೆ. ಇವತ್ತು ಭಗತ್ ಸಿಂಗ್ ದೇಶ ಪ್ರೇಮಿ ಅಲ್ವಾ, ಸ್ವತಂತ್ರ ಹೋರಾಟಗಾರಲ್ವಾ, ಮತ್ತು ಭಗತ್ ಸಿಂಗ್ ಅವರ ಪಾಠ ಕೈ ಬಿಟ್ಟದನ್ನ ಸರ್ಕಾರ ಸ್ಪಷ್ಟನೆ ಕೊಡ್ತಾ ಇಲ್ಲ. ಕೇವಲ ತಮ್ಮ ಇಡನ್ನ ಅಜೆಂಡಾವನ್ನು ಇವತ್ತು ನಾವು ಓದಿದ್ದೇವೆ. ಹೆಗ್ಡೆವಾರ್ ಅವರ ಏನ್ ಪಾಠ ಇದೆ, 5ನೇ ಪಾಠವನ್ನು ನಾವು ಸಂಪೂರ್ಣವಾಗಿ ಓದಿದ್ದೇವೆ. ಇವತ್ತು ಆ ಪಾಠ ಮತ್ತು ಅವ್ರ ಭಾಷಣದಲ್ಲಿ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡ್ತಕ್ಕಂತ ಲೈನ್ ಕುಡುಕೊಳ ಇದ್ದಾವೆ, ವಾಕ್ಯಗಳು ಇದ್ದಾವೆ. ಇವತ್ತು ಯಾವ ಧ್ವಜಕ್ಕೆ ಅವ್ರು ಗೌರವ ಕೊಡ್ತಾರ ಅಂದ್ರೆ ರಾಷ್ಟ್ರ ಧ್ವಜ ನಮ್ಮ ದೇಶದ ಸಂಕೇತ ಅಲ್ವೇ. ಸೊ ಇವೆಲ್ಲವನ್ನೂ ಕೂಡ ಭಾರತ ವಿದ್ಯಾರ್ಥಿ ಫೆಡರೇಷನ್ ಇವತ್ತು ಪ್ರಶ್ನೆ ಮಾಡಿದೆ. ನಾವು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮುಂದೆ ಪ್ರತಿಭಟನೆ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಒಂದು ಮನವಿಪತ್ರ ಕೊಟ್ಟಿದ್ದೇವೆ. ABVP ಗೆ ಮತ್ತು ನಿಜವಾಗ್ಲೂ ಈ ದೇಶಕ್ಕೆ ಸ್ವತಂತ್ರ ಹೋರಾಟ ಮಾಡಿದ ಭಗತ್ ಸಿಂಗ್ ಅವರ ಕುರಿತು ಏನಾದ್ರೂ ಅವರಿಗೆ ಭಗತ್ ಸಿಂಗ್ ಆಶಯಗಳು ಈಡೇರಿಸ್ಬೇಕಂತ ಕಳಕಳಿ ಇತ್ತಪ್ಪ ಅಂದ್ರೆ ಭಗತ್ ಸಿಂಗ್ ಪಾಠವನ್ನು ಮರು ಸೇರ್ಪಡೆ ಮಾಡ್ಬೇಕಂತೇಳಿ
ಹೋರಾಟ ಮಾಡಲಿ ಅಂತ ಹೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ. ಒಂದು ಹೆಡ್ಗೆವಾರ್ ಅವರ ವಿಚಾರ ಜೋರಾಗಿ ಚರ್ಚೆ ನಡೀತಾ ಇದೆ, ನೀವು ಕೂಡ ಈ ಪಾಠ ಇರಬೇಕು ಅಂತ ಹೇಳಿ ಸಮರ್ಥನೆಯನ್ನು ಪಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಚರ್ಚೆಗಳು ಕೇಳಿ ಬರ್ತಾ ಇದಾವೆ ಅಂತ ಕೇಳಿಸ್ತಾ ಇದೆ. ಆದ್ರೆ ಸ್ಪಷ್ಟವಾಗಿ ನೀವಿನ್ನು ಕೂಡ ಹೇಳಿಕೆಯನ್ನ ಎಲ್ಲೂ ಕೂಡ ಕೊಟ್ಟಿಲ್ಲ, ಇರಬೇಕಾ ಬೇಡವಾ ಎನ್ನುವಂಥದ್ದು. ಮತ್ತೆ ಅಮರೇಶ್ ಕಡತ ಅವರು ಕೂಡ ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ, ಭಗತ್ ಸಿಂಗ್ ಅವರ ಪಠ್ಯವನ್ನ ತೆಗೆದುಹಾಕಿದ್ದಾರೆ, ಈ ವಿಚಾರವಾಗಿ ಎಬಿವಿಪಿ ನಿಲುವೇನು ಅಂತ ಹೇಳಿ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಏನ್ ಪ್ರತಿಕ್ರಿಯೆ ಕೊಡ್ತೀರಿ? ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಏನಿದೆ, ಪ್ರತಿ ಬಾರಿ ನಮ್ಮನ್ನ ನಾವು ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯತೆಯ ಮನೋಭಾವವನ್ನ ಬೆಳೆಸಬೇಕು ಮತ್ತೆ ದೇಶದ ಬಗ್ಗೆ ಅಭಿಮಾನ ಹುಟ್ಟಬೇಕು, ಆ ರೀತಿಯಾದ ಪಠ್ಯಕ್ರಮಗಳಿರ್ಬೇಕು. ಶಿಕ್ಷಣ ನೀತಿ ಅನ್ನೋದು ಏನಿದೆ ಇದು ಬದಲಾಗ್ಬೇಕು. ಬ್ರಿಟಿಷರ ಶಿಕ್ಷಣ ನೀತಿಯಿಂದ ಭಾರತೀಯತೆ ಏನಿದೆ ಇದ್ರ ಒಳಗಡೆ ನಾವು ಬರ್ಬೇಕು ಅಂತ ಸತತವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಂತಹ ಏಕೈಕ ವಿದ್ಯಾರ್ಥಿ ಸಂಘಟನೆ ಅಂದ್ರೆ ಅದು ವಿದ್ಯಾರ್ಥಿ ಪರಿಷತ್ತು. ಇವತ್ತಿನ ಪಠ್ಯ ಪುಸ್ತಕದ ಏನು ಒಂದು ಸಮಿತಿ ಏನಿದೆ ಅದು ಪರಿಶೀಲನಾ ಸಮಿತಿ ಒಂದು ನಿರ್ಧಾರವನ್ನ ತಗೊಂಡು ಹೆಗಡೆವಾರ್ ಅವರ ಒಂದು ಪಠ್ಯವನ್ನ ಇವತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೇರಿಸಿರೋದನ್ನ ನಾವು ಖಂಡಿತವಾಗ್ಲೂ ಸ್ವಾಗತಿಸ್ತೇವೆ. ಯಾಕಂದ್ರೆ ದೇಶದಲ್ಲಿ ಒಂದು ರಾಷ್ಟ್ರೀಯತೆಯ ಮನೋಭಾವವನ್ನು ಇಟ್ಕೊಂಡು ದೇಶಕ್ಕೋಸ್ಕರ ನಾವು ನಮ್ಮ ದೇಶನೇ ಮುಖ್ಯ, ದೇಶಕ್ಕೋಸ್ಕರ ನಾವು ಏನ್ ಬೇಕಾದ್ರೂ ಮಾಡಕ್ಕೆ ಸಿದ್ಧರಾಗ್ತೇವೆ ಅನ್ನೋ ಒಂದು ಸ್ವಯಂ ಸೇವಕರನ್ನ ಕೊಡುವಂತಹ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಪ್ರಾರಂಭಿಸಿದಂತ ಒಬ್ಬ ವ್ಯಕ್ತಿ, ಅವರು ಕಟ್ಟಿದಂತಹ ಒಂದು ಏನಿದೆ ಸ್ವಯಂ ಸೇವಕ ಸಂಘ ಇವತ್ತು ರಾಷ್ಟ್ರದಲ್ಲಿ 100 ವರ್ಷಗಳನ್ನು ತುಂಬುವುದರ ಜೊತೆಗೆ ವಿವಿಧ ಆಯಾಮಗಳಲ್ಲಿ ದೇಶವನ್ನ ಕಟ್ಟುವ ಕೆಲಸದಲ್ಲಿ ಒಂದಾಗ್ತಿದೆ ಹೊರತು ಯಾವುದೋ ಒಂದು ಕಲ್ಲು ಹೊಡೆಯುವ ಕೆಲಸಕ್ಕೆ ಈ ಸಂಘಟನೆಗಳು ಹೋಗ್ತಾ ಇಲ್ಲ. ದೇಶವನ್ನ ಕಟ್ಟಬೇಕು, ಭಾರತ ಮಾತೆ ಏನಿದ್ದಾಳೆ ಅವಳು ನನ್ನ ಮೊದಲನೇ ತಾಯಿ, ಅವಳಿಗೋಸ್ಕರ ನಮ್ಮ ಪ್ರಾಣವನ್ನ ಬೇಕಾದ್ರೆ ಕೊಡ್ತೇವೆ ಅನ್ನುವ ಒಂದು ಹೇಳಿಕೆಯೊಂದಿಗೆ 100 ವರ್ಷಗಳಿಂದಲೂ ಕೂಡ ದೇಶದಲ್ಲಿ ಆಗುವಂತಹ ಆಗು ಹೋಗುಗಳಲ್ಲಿ ದೇಶದ ಪರವಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಿರುವಂತಹ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡಿದ ವ್ಯಕ್ತಿಯ ಬಗ್ಗೆ ಪಠ್ಯಪುಸ್ತಕದಲ್ಲಿ ಸೇರಿಸಿರುವಂತದ್ದು ಒಂದು ಉತ್ತಮವಾದ ವಿಷಯ. ಅವರ ಒಳ್ಳೆಯ ಒಂದು ವಿಷಯಗಳನ್ನ ವಿದ್ಯಾರ್ಥಿಗಳು ತಿಳ್ಕೊಳ್ಳೋದ್ರಲ್ಲಿ ಯಾವುದು ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಾನೀಗ ಶಿಕ್ಷಣ ತಜ್ಞರಾಗಿರುವ ಎಸ್ ಜಿ ಸಿದ್ದರಾಮಯ್ಯ ಅವ್ರನ್ನ ಮಾತಾಡಿಸ್ತೀನಿ. ಇವರಿಬ್ಬರು ಮಾತುಗಳನ್ನ ನೀವು ಕೇಳಿಸ್ಕೊಂಡಿದ್ದೀರಿ. ಹೆಡ್ಗೆವಾರ್ ಅವರ ಭಾಷಣವನ್ನ ಪಠ್ಯಕ್ರಮದಲ್ಲಿ ಅಳವಡಿಕೆ ಮಾಡಿರುವಂತದ್ದು ಸರಿಯಾದಂತಹ ಕ್ರಮ ಅಲ್ಲ ಅಂತ ಹೇಳಿ ಎಸ್ಎಫ್ ಐ ಹೇಳ್ತಾ ಇದೆ. ಇಲ್ಲ, ಅದು ಸರಿಯಾದಂತಹ ಕ್ರಮ, ಅದು ವಿದ್ಯಾರ್ಥಿಗಳಿಗೆ ತಿಳಿಬೇಕಾಗಿರುವಂತಹ ವಿಚಾರ ಇದೆ ಅಂತ ಹೇಳಿ ಎಬಿಪಿ ಅವರು ಹೇಳ್ತಾ ಇದ್ದಾರೆ. ನೀವೊಬ್ಬ ಶಿಕ್ಷಣ ತಜ್ಞರಾಗಿ ಈ ರೀತಿಯ ಬದಲಾವಣೆ ಸದ್ಯ ಅಗತ್ಯ ಇತ್ತ, ಈ ರೀತಿ ಬದಲಾವಣೆ ಯಾಕೆ ಬಂತು, ಯಾಕೆ ಈ ಚರ್ಚೆಯನ್ನ ಮಾಡ್ಕೊಂಡ್ರೆ ಅದೆಲ್ಲಾದ್ರೂ ಚರ್ಚೆ ಆಯ್ತಾ ಅನ್ನುವಂತಹ ವಿಚಾರಗಳಿಗೆ ನೀವೇನ್ ಪ್ರತಿಕ್ರಿಯೆ ಕೊಡ್ತೀರಿ? ಗುರುರಾಜ್ ಎಲ್ರಿಗೂ ನಮಸ್ಕಾರ. ಮೂಲಭೂತವಾಗಿ ನಾನು ಈ ಪಠ್ಯ ಪರಿಷ್ಕರಣಾ ಸಮಿತಿ ಅಧ್ಯಕ್ಷರನ್ನ ನೇಮಕ ಮಾಡಿರೋದನ್ನೇನೆ ಪ್ರಶ್ನಿಸ್ತಾ ಇದ್ದೀನಿ. ರೋಹಿತ್ ಚಕ್ರತೀರ್ಥ ಇದರಲ್ಲ, ಯಾವ ಶಿಕ್ಷಣ ತಜ್ಞ, ಎಷ್ಟು ಪಠ್ಯ ಪುಸ್ತಕ ಸಮಿತಿಗಳಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ, ಈ ಎಲ್ಲ ಹಿನ್ನೆಲೆಗಳನ್ನು ಇಟ್ಕೊಂಡಂತೆ ನೋಡಿದಾಗ ಒಂದು ರಾಜ್ಯದ ಹಿತಾಸಕ್ತಿಯನ್ನ ಕಾಪಾಡಬಹುದಾದ ಶಿಕ್ಷಣ ವ್ಯವಸ್ಥೆಯನ್ನ ಸರಿದಾರಿಯೊಳಗೆ ರೂಪಿಸಬೇಕು ಅಂತಂದಾಗ ಒಬ್ಬ ಶಿಕ್ಷಣ ತಜ್ಞನೇ ಅಧ್ಯಕ್ಷನಾಗಿರ್ಬೇಕು. ಆದ್ರಿಂದ ರೋಹಿತ್ ಚಕ್ರತೀರ್ಥ ಯಾವ ಶಿಕ್ಷಣ ತಜ್ಞ, ಇದು ಬಹಳ ಮೂಲಭೂತವಾದ ಮೊದಲನೇ ಪ್ರಶ್ನೆ ಇದು. ಆದ್ರಿಂದ ಬೈಠಕ್ಕಗಳಲ್ಲಿ ಕುಳಿತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾದ ರೀತಿಯೊಳಗೆ ಚರಿತ್ರೆಯನ್ನು ಕೇಳಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ, ತಿರುಚಲ್ಪಟ್ಟ ಚರಿತ್ರೆಯನ್ನು ಕೇಳಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಈ ಹೊತ್ತು ಪಠ್ಯ ಪುಸ್ತಕದ ಒಂದು ಪರಿಶೀಲನಾ ಸಮಿತಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸೋದು ಅಂತಂದ್ರೆ ಅದು ಅವೈಜ್ಞಾನಿಕವಾದದ್ದು, ಅಕ್ರಮವಾದದ್ದು, ಅನೈತಿಕವಾದದ್ದು. ಈ ಮೂರು ಅಂಶಗಳನ್ನು ನಾನು ಬಹಳ ಪ್ರಬಲವಾಗಿ ಒತ್ತಿ ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ದೇಶದಲ್ಲಿ ಚರಿತ್ರೆ ಇದೆ, ಆದರೆ ಚರಿತ್ರೆ ಅಂತಕ್ಕಂಥದ್ದನ್ನು ನಾವು ನೋಡ್ಕೊಂಡು ಬಂದಾಗ ಚರಿತ್ರೆ ಯಾವತ್ತೂ ಕೂಡ ನಮಗೆ ಯಾವ ಪಾಠ ಹೇಳ್ಕೊಡ್ಬೇಕು ಅದು ಬಹಳ ಮುಖ್ಯವಾದ್ದು. ಚರಿತ್ರೆಯೊಳಗೆ ರಾಜಮಹಾರಾಜರುಗಳು ಸಾಕಷ್ಟು ಜನ ಆಗೋಗಿದ್ದಾರೆ, ಅವರು ಇವರು ಅಂತ ಅಲ್ಲ, ಜನಪರವಾಗಿದ್ದ ರಾಜಮಹಾರಾಜರುಗಳನ್ನ ರಾಜರ್ಷಿ ಅಂತಂದು ನಮ್ಮ ಗಾಂಧೀಜಿಯವರೇ ಕರೆದಿರೋದನ್ನ ನೀವು ಕೇಳಿರಬಹುದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂಥವರನ್ನ. ಆದ್ರೆ ಎಲ್ಲರನ್ನೂ ಹಾಗೆ ಕರೆಯಕ್ ಸಾಧ್ಯವಿಲ್ಲ, ಎಲ್ಲರೂ ಜನಪರವಾಗಿ ಕೆಲಸ ಮಾಡಿಲ್ಲ. ಬಹಳಷ್ಟು ರಾಜರುಗಳು ಅವರು ಇವರು ಅಲ್ಲ, ಅವರು ಮೊಘಲರಾಗಿರಬಹುದು, ಅವರು ಈ ಯಾವುದು ಈ ದೇಶದೊಳಗೆ ಇದ್ದಂಥ ಬೇರೆ ಬೇರೆ ಜಾತಿಗಳಿಗೆ ಸಂಬಂಧಪಟ್ಟು ಕ್ಷತ್ರಿಯರಾಗಿರ್ತಕ್ಕಂಥ ರಾಜರುಗಳಾಗಿರಬಹುದು, ಆ ಎಲ್ಲ ರಾಜರುಗಳು ಕೂಡ ಎಷ್ಟು ಜನಪರವಾಗಿ ಕೆಲಸ ಮಾಡಿದ್ದಾರೆ
ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಷ್ಟು ಜನ ವರ್ಗ ಪರವಾಗಿ ವರ್ಣ ಪರವಾಗಿ ಕೆಲಸ ಮಾಡಿದ್ದಾರೆ ಅಂಥವ್ರಗಳ ಚರಿತ್ರೆಯನ್ನ ಯಾವ್ಯಾವ ಸಂದರ್ಭದಲ್ಲಿ ತಿರುಚುವ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ, ಇವೆಲ್ಲವುಗಳ ಒಂದು ತಿಳುವಳಿಕೆಯನ್ನು ಇಟ್ಕೊಂಡಂತೆ ನಾವು ಚರಿತ್ರೆಯಿಂದ ಪಾಠ ಕಲಿಬೇಕು. ಆ ಪಾಠ ಏನು ಅಂತಂದ್ರೆ ದ್ವೇಷದ ಪಾಠ ಅಲ್ಲ, ಪ್ರೀತಿಯ ಪಾಠ, ಸೌಹಾರ್ದತೆಯ ಪಾಠ, ದೇಶವನ್ನು ಕಟ್ಟುವ ಪಾಠ. ಯಾಕೆ ಅಂತಂತಂದ್ರೆ ಶಿಕ್ಷಣ ಕ್ಷೇತ್ರದೊಳಗೆ ಚರಿತ್ರೆಯನ್ನ ಬೋಧಿಸುವ ಹೊತ್ತಿನಲ್ಲಿ ನಮ್ಮ ಮಕ್ಕಳ ಮನಸ್ಸು ಮಲಿನಗೊಳ್ಳಬಾರದು, ನಮ್ಮ ಮಕ್ಕಳ ಮನಸ್ಸು ಭ್ರಷ್ಟಗೊಳ್ಳಬಾರದು, ನಮ್ಮ ಮಕ್ಕಳ ಮನಸ್ಸು ಅಸತ್ಯಕ್ಕೆ ತೆರೆದುಕೊಳ್ಳಬಾರದು, ಸತ್ಯಕ್ಕೆ ತೆರೆದುಕೊಳ್ಳಬೇಕು, ವಸ್ತುನಿಷ್ಠತೆಗೆ ತೆರೆದುಕೊಳ್ಳಬೇಕು. ಆ ಮುಖ್ಯವಾಗಿ ವರ್ತಮಾನವನ್ನು ಕಟ್ಟಬೇಕು, ಭವಿಷ್ಯವನ್ನು ರೂಪಿಸಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಗಳಲ್ಲಿ ನೋಡಿದಾಗ ಮಾನವೀಯತೆ ಅಂತಕ್ಕಂಥದ್ದು ನಮ್ಮ ಮೊದಲ ಧರ್ಮವಾಗಬೇಕು, ಬೇರೆ ಇನ್ಯಾವುದು ಅಲ್ಲ. ಬಹುತ್ವ ಭಾರತದೊಳಗೆ ಮಾನವೀಯತೆ ಅಂತಕ್ಕಂಥದ್ದು ಮೊದಲ ಧರ್ಮವಾಗಬೇಕು. ಆ ಮೊದಲ ಧರ್ಮವಾದ ರೀತಿಯೊಳಗೆ ನಾವು ಚರಿತ್ರೆಯಲ್ಲಿ ಯಾವ ಅಂಶಗಳನ್ನು ಇಟ್ಕೊಳ್ಬೇಕು, ಯಾವ ಅಂಶಗಳನ್ನು ಇಟ್ಕೊಳ್ಬಾರದು ಎನ್ನುವ ಎಚ್ಚರಿಕೆಯೊಳಗೆ ಪಠ್ಯಕ್ರಮಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ನಾವು ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯುತವಾದ ಹೊಣೆಗಾರಿಕೆಯ ಕೆಲಸ ಅಂತಕ್ಕಂಥದ್ದು. ಈಗ ಇಲ್ಲಿ ನೋಡ್ಕೊಂಡು ಬಂದಾಗ ಇದುವರೆಗೂ ಕೂಡ ನೀವು ಚರಿತ್ರೆ ನೋಡ್ಕೊಂಡು ಬನ್ನಿ, ಸಾಕಷ್ಟು ಯಾವ್ಯಾವ ರೀತಿಯಲ್ಲಿ ಬಂದಿದೆ ಅಂತಕ್ಕಂಥದ್ದನ್ನ. ಯಾಕೆ ಇತ್ತೀಚೆಗೆ ಗೊಂದಲಗಳಾಗ್ತಾ ಇದ್ದಾವೆ, ಇದು ನಾವು ಪ್ರಶ್ನಿಸ್ಕೊಳ್ಬೇಕಾಗಿರೋದು. ಯಾಕೆ ಗೊಂದಲವಾಗ್ತಾ ಇದೆ ಅಂತಂದ್ರೆ ಇಡೀ ದೇಶದೊಳಗೆ ಇದೊಂದು ಬಹುತ್ವ ಭಾರತ, ಬಹುಭಾಷೆಗಳಿದ್ದಾವೆ, ಬಹುಧರ್ಮಗಳಿದ್ದಾವೆ, ಬಹು ಜನಾಂಗೀಯ ಪರಂಪರೆಗಳಿವೆ, ಬಹು ಜನಾಂಗೀಯ ಪರಂಪರೆಗಳು. ಈ ಎಲ್ಲ ಪರಂಪರೆಗಳನ್ನು ಒಳಗೊಂಡಾಗ ಮಾತ್ರ ಅದು ಭಾರತ. ಆ ದೃಷ್ಟಿಯಿಂದಲೇ ನಾನು ಸ್ವಲ್ಪ ಇಲ್ಲಿ ವಿಸ್ತರಿಸಿ ಹೇಳ್ತಾ ಇದ್ದೀನಿ, ವಿವರಿಸಿ ಹೇಳ್ತಾ ಇದ್ದೀನಿ. ಅದರ ಅಗತ್ಯ ಇರೋದ್ರಿಂದಾಗಿ ನಮ್ಮ ದೇಶದಲ್ಲಿ ಪುರಾಣಗಳನ್ನೇ ನೋಡ್ಕೊಂಡು ಬಂದಾಗ ಭ್ರಷ್ಟಗೊಂಡ ಪುರಾಣಗಳಿವೆ. ವಾಲ್ಮೀಕಿ ಮತ್ತು ವ್ಯಾಸ ಬರೆದ ಪುರಾಣಕ್ಕಿಂತ ಆ ಪುರಾಣದೊಳಗೆ ಪ್ರಕ್ಷಿಪ್ತಗಳು ಸೇರಲ್ಪಟ್ಟಂತೆ ಭ್ರಷ್ಟಗೊಳಿಸಲಾದ ಪುರಾಣಗಳಿದ್ದಾವೆ. ಈ ಭ್ರಷ್ಟಗೊಳಿಸಲಾದ ಪುರಾಣಗಳನ್ನ ಎಲ್ಲೂ ಕೂಡ ಪಠ್ಯದಲ್ಲಿ ಸೇರಿಸೋಲ್ಲ ನಾವು. ಆ ಎಚ್ಚರವನ್ನು ನೋಡಬೇಕು. ಯಾವ ಪುರಾಣ ಕಾವ್ಯ ನಮ್ಮ ಇಡೀ ಪರಂಪರೆಯ, ನಮ್ಮ ಸಂಸ್ಕೃತಿಯ ಒಂದು ಪ್ರತೀಕವಾದ ರೀತಿಯೊಳಗೆ ಇದೆಯೋ ಆ ಕಾವ್ಯ, ನಾನು ಅದನ್ನು ಪುರಾಣ ಕಾವ್ಯ ಅಂತ ಕರಿತಾ ಇದ್ದೆ. ಯಾಕೆಂದ್ರೆ ಕಾವ್ಯ ಯಾವತ್ತೂ ಕೂಡ ಜೀವಪರವಾದದ್ದು. ಜೀವಪರ ಅಂತಂದ್ರೆ ಕೇವಲ ಮನುಷ್ಯ ಪರ ಅಲ್ಲ, ಇಡೀ 29 ಕೋಟಿ ಜೀವಜಾಲಗಳನ್ನೂ ಕೂಡ ಈ ನಿಸರ್ಗದ ವಾರಸುದಾರರು ಎಂದು ಗೌರವಿಸಲ್ಪಟ್ಟ ಕಾವ್ಯ ಅದು. ಅದು ಸಾಹಿತ್ಯ. ಅದಕ್ಕೆ ನಾವು ಬೇರೆ ದೇಶಗಳ ಸಾಹಿತ್ಯವನ್ನು ಯಾಕೆ ಓದ್ತೇವೆ ಅಂತಂದಾಗ ಈ ಕಾರಣಕ್ಕಾಗಿ ಓದ್ತೇವೆ. ಈ ಹಿನ್ನೆಲೆಯೊಳಗೆ ಒಬ್ಬ ಶಿಕ್ಷಣ ತಜ್ಞ ಮಕ್ಕಳ ಮನಸ್ಸನ್ನ, ಯಾಕೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಮಕ್ಕಳುಗಳ ಮನಸ್ಸನ್ನ ರೂಪಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತವನಾಗಿ ಕಾರ್ಯನಿರ್ವಹಿಸಬೇಕಾಗತ್ತೆ ಈ ಹೊತ್ತು. ಆ ದೃಷ್ಟಿಯಿಂದಲೇನೆ ನೀವು ಇದುವರೆಗೂ ನೋಡ್ಕೊಂಡು ಬನ್ನಿ, ಎಲ್ಲೂ ಕೂಡ ಶಂಭೂಕ ವಧೆಯ ಪ್ರಸಂಗವನ್ನ ನಮ್ಮ ಪುರಾಣದ ನಮ್ಮ ಪಠ್ಯಗಳಲ್ಲಿ ಸೇರಿಸಿಲ್ಲ. ಯಾಕೆಂದ್ರೆ ಶಂಭೂಕ ವಧೆ ಅಂತಕ್ಕಂಥದ್ದು ಇದೆಯಲ್ಲ, ಅದೊಂದು ಪ್ರಕ್ಷಿಪ್ತ, ಅದು ವಾಲ್ಮೀಕಿ ದರ್ಶನ ಅಲ್ಲ, ಯಾರೋ ಒಬ್ಬ ವರ್ಣ ಶ್ರೇಷ್ಠತೆಯ ವ್ಯಸನೀಯ ದರ್ಶನ ಅದು. ಅದು ದರ್ಶನ ಅಲ್ಲ, ಅದು ರೋಗ. ಅದೊಂದು ಅಂಥ ರೋಗಗಳನ್ನು ಎಲ್ಲೂ ನಾವು ಪಠ್ಯದಲ್ಲಿ ಸೇರಿಸಿಲ್ಲ. ಆ ದೃಷ್ಟಿಯಲ್ಲಿಯೇ ಚರಿತ್ರೆಯ ಒಳಗೂ ಕೂಡ ಹಿತವನ್ನು ಮಾಡಿದರೆ ಅಹಿತವನ್ನು ಮಾಡಿದರೆ ಹಿತಕಾರಿಯಾದ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಅಂಶಗಳನ್ನು ಇಟ್ಕೊಂಡಂತೆ ಚರಿತ್ರೆಯಲ್ಲಿ ಚರಿತ್ರೆ ಪುರುಷರುಗಳ ನಾವು ಪಠ್ಯಗಳನ್ನ ಸೇರಿಸ್ಕೊಂಡು ಬಂದಿರತಕ್ಕಂಥದ್ದಾಗಿದೆ. ಇವೆಲ್ಲವೂ ಕೂಡ ಕೇವಲ ಏಕ ವ್ಯಕ್ತಿಯ ಒತ್ತಡದ ಸೇರ್ಪಡೆಗಳಲ್ಲ, ಬಹು ಚರ್ಚಿತವಾದ ರೀತಿಯೊಳಗೆ ಪಠ್ಯ ಸಮಿತಿ ಇರ್ತಲ್ಲ, ಪಠ್ಯ ಸಮಿತಿ ಅಂತಕ್ಕಂಥದ್ದು ಪ್ರಜಾಸತ್ತಾತ್ಮಕವಾದ ನೆಲೆಯೊಳಗೆ ಎಲ್ಲ ನಮ್ಮ ಬಹುತ್ವಗಳನ್ನ ಗೌರವಿಸುವ ರೀತಿಯಲ್ಲಿ ಆ ಪಠ್ಯಗಳನ್ನ ಚರ್ಚೆ ಮಾಡಿ ಅಲ್ಲಿ ಸೇರ್ಪಡೆ ಮಾಡುತ್ತೆ. ಬರಗೂರು ರಾಮಚಂದ್ರಪ್ಪನವರ ಸಂದರ್ಭದೊಳಗೆ ಆಗಿರ್ತಕ್ಕಂಥದ್ದು 39 ಸಮಿತಿ ಒಂದ್ ರೀತಿ ಉಪ ಸಮಿತಿಗಳಿದ್ದು ಆ ಉಪ ಸಮಿತಿಗಳ ನಡುವೆ ಚರ್ಚೆ ನಡೆದಿರ್ತಕ್ಕಂಥದ್ದು ಅಂತಂದಾಗ ಅದನ್ನೆಲ್ಲ ಯೋಚನೆ ಮಾಡಬೇಕು. ಆ ಯೋಚನೆ ಮಾಡಿದ ರೀತಿಯೊಳಗೆ ಯಾವ್ದಿರ್ಬೇಕು ಯಾವ್ದಿರಬಾರದು ಎನ್ನುವುದನ್ನ ಸೇರಿಸಿರ್ತಾರೆ. ಅಂಥದ್ರೊಳಗೂ ಕೂಡ ಎಲ್ಲಾದ್ರೂ ಕೆಲವು ಲೋಪಗಳಿತ್ತು ಅಂತಂದ್ರೆ ಅದಕ್ಕೆ ಕಾರಣ
ನಡವರೆಡಹದೆ ಬರುಬರೆಡಹುವರೆ ಅನ್ನುವ ಮಾತಿರುತ್ತೆ. ಅಂಥ ಲೋಪಗಳನ್ನು ನಾವು ತಿದ್ದಿಕೊಳ್ಳಬಹುದು. ಆದರೆ ನೆಗಡಿಯಾಗಿದೆ ಅಂತಂತೊಂದು ಮೂಗನ್ನೇ ಕತ್ತರಿಸುವ ಕ್ರಿಯೆ ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ಅವೈಜ್ಞಾನಿಕವಾದ ಮತ್ತು ಅಮಾನವೀಯವಾದ ಕ್ರಿಯೆ, ನಮ್ಮ ಬಹುತ್ವ ಭಾರತಕ್ಕೆ ಗೌರವ ತರ್ತಕ್ಕಂಥ ಕ್ರಿಯೆ ಅಲ್ಲ. ಇಷ್ಟು ಪೂರ್ವ ಪೀಠಿಕೆಯನ್ನು ಹೇಳ್ತಾ ನಾನು ಇಲ್ಲಿ ನಮ್ಮ ಅಮರೇಶ್ ಅವರು ಮತ್ತು ನಮ್ಮ ಮಣಿಕಂಠ ಅವರು ಇಬ್ರು ಕೂಡ ಪ್ರತಿಪಾದಿಸಿರ್ತಕ್ಕಂಥದ್ದು, ನಾನು ಅವರಿಬ್ರು ಒಂದ್ ರೀತಿ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಇರ್ತಕ್ಕಂಥವರು, ಬಹಳ ಯುವಕರುಗಳು ಉತ್ಸಾಹದೊಳಗೆ ತಮ್ಮ ತಾವು ನಂಬಿಕೊಂಡಿರ್ತಕ್ಕಂತಹ ತತ್ವಗಳ ಆಧಾರದೊಳಗೆ ಮಾತುಗಳನ್ನ ಬೆಳೆಸ್ತಕ್ಕಂಥವರು. ಆ ಎಲ್ಲ ಹಿನ್ನೆಲೆಗಳಲ್ಲಿ ನಾನೀಗ ನಾನು ನೋಡ್ತಾ ಇದ್ದೇನೆ. ನೋಡಿ, ಭಗತ್ ಸಿಂಗ್ ಈ ಹೊತ್ತು, ಒಂದು ಕಾಲದಲ್ಲಿ ಭಗತ್ ಸಿಂಗ್ ABVP ಅವರ ಆರಾಧ್ಯ ದೈವವೇ ಆಗಿದ್ದ. ಆ ನಂತರದಲ್ಲಿ ಯಾಕೆ ಅದು ಸ್ಥಿತ್ಯಂತರಗೊಂಡ ರೀತಿಯೊಳಗೆ SFI ಬಂತು ಅದನ್ನು ಕೂಡ ನೀವು ಗಮನಿಸಬಹುದಾಗಿರ್ತಕ್ಕಂಥದ್ದು. ಈ ಸ್ಥಿತ್ಯಂತರದ ಹಿನ್ನೆಲೆಯೊಳಗೆ ಈ ಹೊತ್ತು ಒಂದು ಕಾಲದಲ್ಲಿ ಇದ್ದದ್ದನ್ನ ತಿರಸ್ಕರಿಸಿದಂತೆ ಈ ಹೊತ್ತು ನಡ್ಕೊಳ್ತಕ್ಕಂಥದ್ರ ಹಿಂದೆ ಪ್ರೀತಿ ಇದೆಯೋ ದ್ವೇಷ ಇದೆಯೋ, ಇದು ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕೆ ಅಂತಂತಂದ್ರೆ ಭಗತ್ ಸಿಂಗ್ ಪ್ರಾಣತ್ಯಾಗ ಮಾಡಿರ್ತಕ್ಕಂಥದ್ರ ಹಿಂದೆ ಇರುವ ದೇಶಪ್ರೇಮ ಇದೆಯಲ್ಲ, ಆ ದೇಶಪ್ರೇಮ ಬಹುತ್ವ ಭಾರತವನ್ನ ಗೌರವಿಸಿದ ದೇಶ ಪ್ರೇಮ. ಯಾವುದೋ ಒಂದು ಧರ್ಮವನ್ನ ಗೌರವಿಸಿದ್ದಲ್ಲ, ಒಂದು ಧರ್ಮದ ಪರವಾಗಿ ನಿಂತದ್ದಲ್ಲ, ಬಹುತ್ವ ಭಾರತದ ಪರವಾಗಿ ನಿಂತದ್ದು. ಆ ದೃಷ್ಟಿಯಿಂದಲೇನೆ ಆ ಹೊತ್ತು ಸ್ವೀಕರಿಸಿದಂತಹ ವ್ಯಕ್ತಿಯನ್ನ ಆನಂತರದ ಕಾಲಘಟ್ಟದೊಳಗೆ ಈ ವಿಶಾಲತ್ವಕ್ಕೇನೇನೆ ತಮ್ಮ ತತ್ವಕ್ಕೆ ವಿರುದ್ಧವಾದದ್ದು ಎನ್ನುವ ರೀತಿಯೊಳಗೆ ಅವನನ್ನ ದೂರ ಇಟ್ಟು ಅವನು ಒಂದ್ ರೀತಿಯಲ್ಲಿ ಇವ್ರಿಗೆ ಯಾಕೆ ಪ್ರಿಯವಾದ ಅಂದ್ರೆ ಬಹುತ್ವ ಭಾರತವನ್ನ ಗೌರವಿಸುವ ಕಾರಣಕ್ಕಾಗಿ ಇವ್ರಿಗೆ ಪ್ರಿಯವಾಗಿರ್ತಕ್ಕಂಥದ್ದು. ಇವರಿಬ್ರು ಎರಡು ನೆಲೆಗಳಲ್ಲಿ ಇರ್ತಕ್ಕಂಥ ತಾತ್ವಿಕ ಭಿನ್ನಾಭಿಪ್ರಾಯಗಳ ಸಂಘಟನೆಗಳವರು. ಆದ್ರೆ ಇವರಿಬ್ಬರಿಗಿಂತೂ ನಮಗೆ ಬಹಳ ಮುಖ್ಯವಾದ್ದೇನು ಅಂತಂದ್ರೆ ಒಂದು ಶಿಕ್ಷಣ ವ್ಯವಸ್ಥೆ, ಒಂದು ಶಿಕ್ಷಣ ವ್ಯವಸ್ಥೆ. ಯಾಕೆ ಅಂತಂತಂದ್ರೆ ಇಡೀ ದೇಶದ ಪ್ರಜಾಪ್ರಭುತ್ವವನ್ನ ಉಳಿಸುವಂಥ ಮನಸ್ಸುಗಳನ್ನು ರೂಪಿಸುವಂತ ಹೊಣೆಗಾರಿಕೆಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರ. ಅಂಥ ಶಿಕ್ಷಣ ಕ್ಷೇತ್ರಕ್ಕೆ ಸೇರಿಸಬೇಕಾದಾಗ ಹಿಂದೂ ಸ್ವಯಂ ಸೇವಕ ಸಂಘವನ್ನ ಕಟ್ಟಿರ್ತಕ್ಕಂಥದ್ದು ಒಂದು ಸಂಕುಚಿತ ಆಲೋಚನೆಯ ಒಂದು ಸಂಘಟನೆಯೇ ಹೊರತು ಇಡೀ ಭಾರತವನ್ನ ತನ್ನ ಒಳಗೊಳ್ಳುವ ಕ್ರಮದೊಳಗೆ ತೆಗೆದುಕೊಂಡಿರ್ತಕ್ಕಂಥ ಸಂಘಟನೆ ಅಲ್ಲ. ಇದನ್ನ ನೇರವಾಗಿ ಹೇಳ್ತಾ ಇದ್ದೀನಿ ನಾನು, ಅಂತ ಸಂಘಟನೆ ಅಲ್ಲ. ಆ ಕಾರಣದಿಂದ ಹೆಡಗೇವಾರ್ ಅವರ ನಿಲುವುಗಳು ಏನೇ ಇದ್ರೂ ಕೂಡ ಅವು ಸೀಮಿತವಾದ ನಿಲುವುಗಳು. ಅವರ ದೇಶ ಪ್ರೇಮ ಕೇವಲ ಸೀಮಿತವಾದ ದೇಶ ಪ್ರೇಮ. ಇಡೀ ಈ ದೇಶದೊಳಗಿರ್ತಕ್ಕಂಥ 80 ಕೋಟಿ ಜೀವಜಾಲಗಳನ್ನು ಗೌರವಿಸುವ ಮನುಷ್ಯರನ್ನು ಒಳಗೊಂಡ ರೀತಿಯೊಳಗೆ ಗೌರವಿಸುವಂಥ ದೇಶ ಪ್ರೇಮ ಅಲ್ಲ, ಅದು ಧಾರ್ಮಿಕ ದ್ವೇಷದ ದೇಶ ಪ್ರೇಮ. ಅಂತ ಧಾರ್ಮಿಕ ದ್ವೇಷದ ದೇಶ ಪ್ರೇಮ ಇದೆಯಲ್ಲ, ಆ ದೇಶ ಪ್ರೇಮ ನಿಜವಾದ ದೇಶ ಪ್ರೇಮ ಆಗೋದಕ್ಕೆ ಸಾಧ್ಯವಿಲ್ಲ. ಅಂಥವರ ಚಿಂತನೆಗಳನ್ನ ನಮ್ಮ ಎಳೆಯ ಮಕ್ಕಳಿಗೆ ನಾವು ಕೊಡ್ತಕ್ಕಂಥದ್ದು ಅಂತಂದ್ರೆ ನಾವು ಆ ಮಕ್ಕಳ ಮನಸ್ಸನ್ನ ಕಲುಷಿತಗೊಳಿಸ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ವಿವೇಕಾನಂದರದ್ದು ಒಂದು ಮಾತು ಬರುತ್ತೆ, ಅವರು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆನೆ ಹೇಳಿರ್ತಕ್ಕಂಥ ಮಾತು ಏನದು ಅಂತಂದ್ರೆ, ಮೆಂಟಲ್ ಸ್ಲಮ್ ಈಸ್ ವೆರಿ ಡೇಂಜರಸ್ ದ್ಯಾನ್ ದಿ ಮೆಟೀರಿಯಲ್ ಸ್ಲಮ್. ಮಾನಸಿಕ ಕೊಳಚೆ ಅನ್ನೋದು ವಸ್ತುರೂಪದ ಕೊಳಚೆಗಿಂತ ಬಹಳ ಅಪಾಯಕಾರಿಯಾದದ್ದು. ಆದ್ರಿಂದ ಕೋಮದ್ವೇಷ ಮತ್ತೆ ಧರ್ಮದ್ವೇಷ ಇಂಥ ಕೊಳಚೆಗಳನ್ನ ನಮ್ಮ ಮಕ್ಕಳಿಗೆ ಬಿತ್ತಕ್ಕಂಥದ್ದು ಸಲ್ಲದು ಎನ್ನುವ ಕಾರಣದಲ್ಲಿ ನಾನು ಇದನ್ನ ತಿರಸ್ಕರಿಸ್ತೇನೆ. ನಾನು ಭಗತ್ ಸಿಂಗ್ ಅವರನ್ನ ನಾನು ಅವರು ಮುಂದುವರಿತಕ್ಕಂಥದ್ದು ಒಳ್ಳೆಯದು, ನಿಜವಾದ ದೇಶ ಪ್ರೇಮವನ್ನು ನಮ್ಮ ಮಕ್ಕಳಿಗೆ ತಿಳಿಸುವ ಸಾಧ್ಯತೆ ಇರತಕ್ಕಂಥದ್ದು ಅನ್ನುವುದನ್ನ ಪುರಸ್ಕರಿಸ್ತೇನೆ ಅಂತಕ್ಕಂಥದ್ದು ಇದು ಒಂದು. ಇನ್ನು ಮಿಕ್ಕಂತೆ ಕೆಲವು ವಿಚಾರಗಳು ಬಂದು ಇಲ್ಲಿ ನಮ್ಮ ಮಣಿಕಂಠ ಅವರು ಮಾತನಾಡ್ತಾ ದೇಶಭಕ್ತಿಯ ಬಗ್ಗೆ ಭಾರತೀಯತೆಯ ಬಗ್ಗೆ ಮಾತನಾಡಿದ್ರು. ಭಾರತೀಯತೆ ಅಂತಂತಂದ್ರೆ ಅದು ಇಡೀ ಭರತ ಖಂಡದೊಳಗೆ ಇರ್ತಕ್ಕಂಥ ಎಲ್ಲರನ್ನೂ ಒಳಗೊಂಡದ್ದು ಭಾರತೀಯತೆ. ಇಲ್ಲಿ ನೀವು ಗಮನಿಸಿ, ಈ ಹೊತ್ತು ಭಾರತೀಯತೆ ಅನ್ಬೇಕಾದಾಗ ಹಿಂದುತ್ವ ಹಿಂದುತ್ವ ಅನ್ನುವ ಹೆಸರಿನೊಳಗೆ ಹೇಳ್ತಾ ಇದ್ದಾರೆ. ಹಿಂದೂ ಅಂತಕ್ಕಂಥದ್ದೇನೆ ಒಂದು ಧರ್ಮ ಅಲ್ಲ,
ಅದು ಹುಸಿಯಾದ ರೀತಿಯೊಳಗೆ ಪ್ರಯೋಗಿಸುತ್ತಿರುವ ರಾಜಕೀಯ ಪರಿಭಾಷೆಯ ಒಂದು ಧಾರ್ಮಿಕ ಪರಿವೇಶ. ಯಾಕೆ ಅಂತಂತಂದ್ರೆ ಹಿಂದೂ ಅಂದ್ರೆ ಇವತ್ತು ನಿಜವಾದ ಅರ್ಥದೊಳಗೆ ಅವ್ರು ಪ್ರತಿಪಾದಿಸ್ತಾ ಇರ್ತಕ್ಕಂಥದ್ದು ಅದು ವೈದಿಕ, ಅದು ಬ್ರಾಹ್ಮಣ, ಅಷ್ಟು ಬಿಟ್ಟು ಇನ್ನು ಬೇರೆ ಅಲ್ಲ. ಹಿಂದೂ ಎಲ್ಲ ಒಂದು ಅನ್ನುವ ರೀತಿಯೊಳಗೆ ಹೇಳ್ತಾ ಇದ್ರೆ ಅದು ಒಂದು ಅಲ್ಲ. ಯಾಕೆಂದ್ರೆ ಇವತ್ತು ನೀವು ನೋಡ್ಕೊಂಡು ಬನ್ನಿ, ಈ ದೇಶದೊಳಗೆ ಹಿಂದೂ ಅನ್ನುವ ಇವರು ಕರೆಯುವ ಧರ್ಮಕ್ಕೆ ಪರ್ಯಾಯವಾಗಿ ಎಷ್ಟು ಧರ್ಮಗಳು ಹುಟ್ಟಿದಾವೆ ಅಂತಂತಂದ್ರೆ ಬೌದ್ಧ ಹುಟ್ಟಿದೆ, ಸಿಖ್ ಹುಟ್ಟಿದೆ, ಜೈನ ಹುಟ್ಟಿದೆ, ಲಿಂಗಾಯತ ಹುಟ್ಟಿದೆ. ಈಗ ಇವರೆಲ್ಲರನ್ನು ಕೂಡ ಹಿಂದುತ್ವಕ್ಕೆ ಸೇರಿಸ್ಕೊಳ್ತಿರೋ, ಹಿಂದುತ್ವ ಅಂತ ಕರೆದುಕೊಳ್ಳೋದಕ್ಕಾಗುತ್ತೋ? ಕರೆದುಕೊಂಡ್ರೆ ನಿಜವಾದ ಈ ಹಿಂದುತ್ವದ ಈ ವರ್ಣಾಶ್ರಮ ವ್ಯವಸ್ಥೆಯ ಪರಿಕಲ್ಪನೆ ಇದೆಯಲ್ಲ, ಪರಿಕಲ್ಪನೆಯನ್ನ ಅಲ್ಲಿ ಯಾವ ತರಹದಲ್ಲಿ ಮಾಡ್ತೀರಿ? ಯಾಕೆಂದ್ರೆ ಇಲ್ಲಿ ಇವತ್ತಿಗೂ ಕೂಡ ಅಸಮಾನತೆಗಳು ಸಾಕಷ್ಟು ಈ ಪ್ರಮಾಣದಲ್ಲಿ ಇದ್ದಾವೆ, ಸಾಕಷ್ಟು ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ದಲಿತರ ಮೇಲಿನ ದೌರ್ಜನ್ಯವನ್ನ, ಮಹಿಳೆಯರ ಮೇಲಿನ ಈ ಅತ್ಯಾಚಾರಗಳನ್ನ ನೋಡ್ತಾ ಹೋಗ್ತಾ ಇತ್ತು ಅಂತಂತಂದ್ರೆ ತಿಪ್ಪೆ ಸಾರಿಸುವ ಕೆಲಸದ ರೀತಿಯೊಳಗೆ ಭಾವಾವೇಶದೊಳಗೆ ದೇಶಪ್ರೇಮವನ್ನ ಬಿತ್ತಕ್ಕಂಥದ್ದು ಬಹಳ ಕೆಟ್ಟದ್ದು. ಅದು ದೇಶದ್ರೋಹದ ಕೃತ್ಯ ಅಂತಲೇನೆ ನಾನು ಹೇಳ್ತಕ್ಕಂಥದ್ದು, ದೇಶದ್ರೋಹದ ಕೃತ್ಯ. ಅದಕ್ಕಿಂತ ಮುಖ್ಯವಾಗಿ ಎಲ್ರಿಗೂ ಸಮಾನವಾಗಿ ಬದುಕೋದಕ್ಕೆ ಅವಕಾಶ ಕೊಡ್ರಿ, ಮನುಷ್ಯರಾಗಿ ಮನುಷ್ಯರಾಗಿ ಬಾಳೋಣ, ಎಲ್ಲರನ್ನು ಪ್ರೀತಿಸೋಣ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದ್ರಿಂದ ಚರಿತ್ರೆ ನಮಗೆ ಮನುಷ್ಯರಾಗಿ ಬಾಳುವ ಪಾಠವನ್ನು ಕಲಿಸಬೇಕೇ ಹೊರತು ದ್ವೇಷದ ಪಾಠವನ್ನು ಕಲಿಸುವುದಲ್ಲ, ತಿರಸ್ಕಾರದ ಪಾಠವನ್ನು ಕಲಿಸುವುದಲ್ಲ, ವಿಭಜನೆಯ ಪಾಠವನ್ನು ಕಲಿಸುವುದಲ್ಲ, ಒಳಗೊಳ್ಳುವ ಪಾಠವನ್ನು ಕಲಿಸಬೇಕು. ಅದು ನಮ್ಮ ಸಂಸ್ಕೃತಿ, ಅದು ಭಾರತೀಯತೆ, ಅದು ದೇಶಪ್ರೇಮ. ನಮ್ಮ ವ್ಯಾಖ್ಯಾನ ದೇಶಪ್ರೇಮಕ್ಕೂ ಭಾರತೀಯತೆಗೂ ಈ ತರಹದಲ್ಲಿರ್ತಕ್ಕಂಥದ್ದೇ ಹೊರತು ಹಿಂದುತ್ವದ ದೇಶಪ್ರೇಮ ಅಲ್ಲ, ಹಿಂದುತ್ವದ ಭಾರತೀಯತೆ ಅಲ್ಲ. ಅದು ನಿಜವಾದ ಭಾರತೀಯತೆ, ನಿಜವಾದ ದೇಶಪ್ರೇಮ. ಇಷ್ಟು. ಈ ಹಿನ್ನೆಲೆಯಲ್ಲಿ ಪಠ್ಯಗಳನ್ನು ರೂಪಿಸಲಿ. ಅಮರೇಶ್ ಕಡಗ, ಮಣಿಕಂಠ ಅವರು ಮಾತನಾಡುವ ಪಠ್ಯಕ್ರಮದೊಳಗಡೆ ಬ್ರಿಟಿಷರ ಕಾಲದ ಶಿಕ್ಷಣದ ಪದ್ಧತಿಯ ಅನೇಕ ವಿಷಯಗಳ ಪಠ್ಯ ಪುಸ್ತಕದೊಳಗಡೆ ಇದ್ವು, ಹಾಗಾಗಿ ಬದಲಾವಣೆ ಮಾಡಿರುವಂತದ್ದು ಒಳ್ಳೆಯದು ಅಂತ ಹೇಳಿ ವಿಚಾರವನ್ನ ಮುಂದೆ ಏನ್ ಪ್ರತಿಕ್ರಿಯೆ ಕೊಡ್ತೀರಿ ಅದಕ್ಕೆ ಅಂತ? ಸರ್ ಗುರುರಾಜ್ ಸರ್, ನಾನು ಮಾತಾಡೋ ಸಂದರ್ಭದಲ್ಲೇ ಸ್ಟಾರ್ಟಿಂಗ್ ಕೇಳಿದೆ ಭಗವತ್ ಸಿಂಗ್ ಅವರ ಬಗ್ಗೆ ABUPಯ ನಿಲುವೇನು, ಫಸ್ಟ್ ಸ್ಪಷ್ಟತೆ ಪಡಿಸ್ತೀವಿ. ಆಮೇಲೆ ಬ್ರಿಟಿಷ್ ಸರ್ಕಾರದ ಪಠ್ಯ ಪುಸ್ತಕ ರೀ ಎಲ್ಲಿದ್ದಾರೆ? ಇತ್ತೀಚೆಗೆ ತಾನೇ ಬರಗೂರು ರಾಮಚಂದ್ರಪ್ಪ ಅವರ ಪರಿಶೀಲನಾ ಸಮಿತಿಯಲ್ಲಿ ಯಾವುದೇ ಬ್ರಿಟಿಷ್ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಪಠ್ಯ ಪುಸ್ತಕ ಅಲ್ಲ. ಇವರು ಪಠ್ಯ ಪುಸ್ತಕ ಓದಿ ಮಾತಾಡ್ಲಿ, ಓದ್ಲಾರ್ದೆ ಮಾತಾಡೋದು ಒಳ್ಳೇದಲ್ಲ. ಒಂದು. ಎರಡನೇದಾಗಿ ನಾವ್ ಹೇಳಿದ್ದೇನು, ಭಗತ್ ಸಿಂಗ್ ಸ್ವತಂತ್ರ ಹೋರಾಟಗಾರ ಹೌದಾ ಅಲ್ಲ? ಭಗತ್ ಸಿಂಗ್ ಅನ್ನ ಇಡೀ ದೇಶದ ದೇಶ ಪ್ರೇಮಿ ಅಂತ ಹೇಳಿ ಇಡೀ ದೇಶದ ಜನನ ಒಪ್ಪಿಕೊಂಡಂತ ಸಂದರ್ಭದಲ್ಲಿ ಭಗತ್ ಸಿಂಗ್ ಅವರ ಪಠ್ಯವನ್ನ ಕೈ ಬಿಟ್ಟಿದ್ದಕ್ಕೆ ಈಗ ಅತ್ಯಂತ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು, ಹೆಗ್ಡೇವಾರ್ ಅವರ ಕೊಡುಗೆ ಯಾರಿಗಿದೆ ಅವ್ರಿಗೆ ಬೇಕಾದ್ರೆ ಅವ್ರಿಗೆ ಆದರ್ಶವಾಗಿ ಮಾಡ್ಕೊಳ್ಳಿ, ನಾವು ಬೇಡ ಅಂತ ಹೇಳ್ತಿಲ್ಲ. ಆದ್ರೆ ಇಡೀ ದೇಶಕ್ಕೆ, ಯುವ ಜನತೆಗೆ ಮತ್ತು ಇಡೀ ಸ್ವತಂತ್ರ ಹೋರಾಟಕ್ಕೆ ಒಂದು ಸ್ಫೂರ್ತಿ ಕೊಟ್ಟಂತವ್ರು ಭಗವತ್ ಸಿಂಗ್. ಇಡೀ ಸ್ವತಂತ್ರ ಹೋರಾಟದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಬ್ರಿಟಿಷ್ ಸರ್ಕಾರಕ್ಕೆ ಸಿಂಹ ಸ್ವಪ್ನವಾಗಿ ಕಾಡಿದಂತ ವ್ಯಕ್ತಿ ಅಂದ್ರೆ ಭಗವತ್ ಸಿಂಗ್. ತನ್ನ 23ನೇ ವಯಸ್ಸಿನಲ್ಲಿ ಇವತ್ತು ಗಲ್ಲಿಗೇರಿದಂತ ಮಹಾನ್ ವ್ಯಕ್ತಿ ಅಂತ ಸ್ವತಂತ್ರ ಹೋರಾಟಗಾರರಿಗೆ ಕೈ ಬಿಡೋದ್ರ ಮೂಲಕ ಅವಮಾನ ಮಾಡಿಕೊಂಡಿದಾರಲ್ಲ, ಇದು ಇವ್ರ ದೇಶಭಕ್ತಿನ, ಇದು ಇವ್ರ ಸ್ವತಂತ್ರ ಹೋರಾಟಗಾರನ ಕೊಡ್ತಕ್ಕಂಥ ಗೌರವನ ಅಥವಾ ಸ್ವತಂತ್ರ ಹೋರಾಟಗಾರರಿಗೆ ಸಲ್ಲಿಸ್ತಕ್ಕಂಥ ವಂದನೆಯನ್ನ ಯಾವ ಅರ್ಥದಲ್ಲಿ ಇವರು ಹೆಗ್ಡೆ ಅವರನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ? ಹೆಗ್ಡೆ ಅವರ ಪಠ್ಯ ಪುಸ್ತಕನ ಅವ್ರು ಮನೆಗೆ ಓದ್ಕೇಳಿ ಬೇಡ ಅಂತ ಹೇಳ್ತಿಲ್ಲ, ಅವರ ಬೈಠಕ್ಗಳಲ್ಲಿ ಓದ್ಕೇಳಿ ಬೇಡ ಅಂತ ಹೇಳ್ತಿಲ್ಲ, ಅವ್ರ ದಿನನಿತ್ಯ ಮಾಡ್ತಕ್ಕಂಥ RSS ನ ಬೇರೆ ಬೇರೆ ಪ್ರೋಗ್ರಾಮ್ಗಳಲ್ಲಿ ಓದ್ಲಿ ನಾವು ಬೇಡ ಅಂತ ಹೇಳ್ತಿಲ್ಲ. ಆದ್ರೆ ಅತ್ಯಂತ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ 10ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಇವತ್ತು ಭಗವತ್ ಸಿಂಗ್ ಅವರ ಪಾಠವನ್ನ ಕೈ ಬಿಡುವುದರ ಮೂಲಕ ಇವರು ಇಡೀ ರಾಜ್ಯದ ವಿದ್ಯಾರ್ಥಿ ಸಮುದಾಯಕ್ಕೆ ಏನ್ ಹೇಳಿಕೊಟ್ಟಿದ್ದಾರೆ? ಹೆಗ್ಡೆವಾರ್ ಅವರು ಸ್ವತಂತ್ರ ಭಾರತದ ಸ್ವತಂತ್ರಕ್ಕಾಗಿ ಬ್ರಿಟಿಷ್ ಸರ್ಕಾರ ವಿರುದ್ಧ ಎಷ್ಟು ಸಾರಿ ಹೋರಾಟ ಮಾಡಿದ್ದಾರೆ? ಅವರು ಒಂದು ಸಾರಿ ಜೈಲಿಗೆ ಹೋಗಿದ್ದು ಸಹ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ, ಮತ್ತು ಆ ಸಂದರ್ಭದಲ್ಲಿ ಅವರು RSS ಅನ್ನ ಹುಟ್ಟಿ ಹಾಕಿರ್ಲಿಲ್ಲ. ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಕುವೆಂಪು ಅವರಿಲ್ವಾ, ದರಬೇಂದ್ರೆ ಅವರಿಲ್ವಾ, ಅನೇಕ ಸಾಹಿತಿಗಳು ಅನೇಕ ಕವಿಗಳು ಕೊಡುಗೆಗಳು ಇದಾವ? ಇವತ್ತು ಮಹಾರಾಷ್ಟ್ರದಲ್ಲಿ ನಾಗ್ಪುರದಲ್ಲಿ ಜನಿಸಿದಂತ ಹೆಗ್ಡೆವಾರ್ ಅವರ ಒಂದು ಭಾಷಣವನ್ನು, ಆ ಭಾಷಣವನ್ನ ಮಣಿಕಂಠ ಅವರು ಓದ್ಲಿ, ನಾನು ಓದಿದ್ದೀನಿ ಸಂಪೂರ್ಣವಾಗಿ. ಇವತ್ತು ಅವರ ಭಾಷಣದಲ್ಲಿ ನಮ್ಮ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡ್ತಕ್ಕಂಥದ್ದು ಕೂಡ ಉಲ್ಲೇಖವಾಗಿದೆ. ಅಂದ್ರೆ ಇವತ್ತು
ತಮ್ಮ ಕೇವಲ ತಮ್ಮ ಧ್ವಜಕ್ಕೆ ಗೌರವ ಕೊಡ್ತಾರೆ ಇವರು ಅಂದ್ರೆ ರಾಷ್ಟ್ರ ಧ್ವಜ ಇವರಿಗೆ ಧ್ವಜ ಅಲ್ವಾ ಅಥವಾ ರಾಷ್ಟ್ರ ಧ್ವಜಕ್ಕೆ ಇವರು ಸ್ವೀಕಾರ ಮಾಡಲ್ವಾ ರಾಷ್ಟ್ರ ಧ್ವಜವನ್ನು ಗೌರವ ಕೊಡ್ತಕ್ಕಂಥ ಪರಿಕಲ್ಪನೆ ಇಲ್ವಾ ಇವರು ರಾಷ್ಟ್ರ ಧ್ವಜವನ್ನು ತಮ್ಮ ಕೇವಲ ಪ್ರಚಾರ ದೃಷ್ಟಿಯಿಂದ ದೇಶಭಕ್ತಿಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಕೆ ಮಾಡಿಕೊಳ್ತಾರೆ ನಿಜವಾದ ದೇಶಭಕ್ತರು ನಿಜವಾದ ಸ್ವತಂತ್ರ ಹೋರಾಟಗಾರರಿಗೆ ಎಬಿವಿಪಿ ಆರ್ಎಸ್ಎಸ್ ಅವಮಾನ ಮಾಡ್ತಾ ಇದೆ ಇದನ್ನ ಎಸ್ಎಫ್ಐ ಸಂಘಟನೆ ಖಂಡಿಸ್ತಿದೆ ಎಬಿವಿಪಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ ಭಗತ್ ಸಿಂಗ್ ಈ ದೇಶದ ಸ್ವತಂತ್ರ ಹೋರಾಟಗಾರ ಅವರೊಬ್ಬ ಅಪ್ಪಟ ದೇಶ ಪ್ರೇಮಿ ಅಂತಂದೇನಾರ ಇವರಿಗೆ ತಮ್ಮ ನಿಲುವಿತ್ತಪ್ಪ ಅಂದ್ರೆ ಮೊದ್ಲು ಭಗತ್ ಸಿಂಗ್ ಅವರ ಪಾಠವನ್ನು ಮರು ಸೇರ್ಪಡೆ ಮಾಡ್ಲಿ ಒಟ್ಟಾರೆ ಅಂಬರೀಶ್ ಅವರ ಮಾತಿನ ಸಾರಾಂಶ ಏನು ಅಂತ ಹೇಳಿದ್ರೆ ಪಠ್ಯ ಪುಸ್ತಕದೊಳಗಡೆ ಕೋಮು ವಿಚಾರಗಳನ್ನ ಹೆಚ್ಚೆಚ್ಚು ಸೇರಿಸಲಾಗ್ತಾ ಇದೆ ಅಲ್ಲೂ ಕೂಡ ಹೆಡ್ಗೆವಾರ್ ಅವರು ಒಂದು ಧರ್ಮದ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದಂತವ್ರು ಬೇರೆ ಧರ್ಮಗಳನ್ನ ದ್ವೇಷ ಮಾಡ್ತಾ ಇದ್ರು ಒಂಥರ ದ್ವೇಷದ ದೇಶ ಪ್ರೇಮ ಅಂತ ಹೇಳಿ ಎಸ್ ಜಿ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು ಹಾಗಾಗಿ ಇಂಥ ವ್ಯಕ್ತಿಯ ಪಠ್ಯಕ್ರಮ ಅವರ ಭಾಷಣವನ್ನ ಅಳವಡಿಸುವಂತದ್ದು ಅಗತ್ಯ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಅಂತ ನೀವ್ ಹೇಳಿದ್ರೆ ಅವ್ರು ಅಳವಡಿಸಿರುವಂತದ್ ಒಳ್ಳೇದು ಅಂತೇಳಿ ಯಾವ ರೀತಿ ಸ್ಮರಣೆ ಮಾಡ್ತೀವಿ ಅಂತ ಅಂದ್ರೆ ವಿದ್ಯಾರ್ಥಿಗಳ ತಲೆಯೊಳಗಡೆ ಕೋಮು ವಿಚಾರವನ್ನ ತುರುಕುವಂತದ್ದು ಸರಿಯಾ ಪಠ್ಯಕ್ರಮದೊಳಗಡೆ ಅಂತ ಹೆಗಡೆವಾರ್ ಅವರ ಏನು ಸ್ವತಂತ್ರ ಹೋರಾಟದ ಬಗ್ಗೆ ಅವರ ನಿಲುವೇನು ಅವ್ರು ಯಾವ ರೀತಿಯಾಗಿದ್ರು ಅನ್ನೋದ್ರ ಬಗ್ಗೆ ಕೇಳ್ತೀರಿ ಇತಿಹಾಸದ ಪುಟಗಳನ್ನ ತೆಗೆದು ನೀವು ಓದಿದ್ರೆ ಸ್ವತಂತ್ರ ಹೋರಾಟದ ಕೆಲವು ಇದ್ರಲ್ಲಿ ಕೂಡ ಇವರು ಭಾಗವಹಿಸಿರುವಂತಹ ನಿಲುವುಗಳನ್ನ ನೀವು ನೋಡಬಹುದು ಅದನ್ನ ತಿಳಿದೇ ಅವರು ಮಾತಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ವಿರೋಧವನ್ನ ಮಾಡ್ತಾ ಅಂತ ಬಂದಿರೋರು ಅಥವಾ ಇವರ ಒಂದು ಐಡಿಯಾಲಜಿಗೆ ಸೀಮಿತ ಆಗಿದ್ದಾರೆ ವ್ಯಕ್ತಿ ಅಂತ ಹೇಳುವವರು ನಾನು ನಿಮ್ಗೊಂದು ಪ್ರಶ್ನೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ ಟಿಪ್ಪು ಸುಲ್ತಾನ್ರ ಬಗ್ಗೆ ಹಲವಾರು ವಿಷಯಗಳನ್ನ ಹೇಳಿದ್ರು ಮೈಸೂರಿನ ಹುಲಿ ಅಂತ ಹೇಳಿ ಪಠ್ಯ ಪುಸ್ತಕಗಳಲ್ಲಿ ನೀವು ಬೋಧನೆ ಮಾಡ್ತಾ ಬಂದ್ರಿ ಅವ್ರು ಮಾಡಿದಂತ ಹತ್ಯಾಕಾಂಡಗಳ ಬಗ್ಗೆ ನಾವೆಲ್ಲ ಓದಿದ್ದೇವೆ ನಮಗದು ಆ ವಿಷಯಗಳ ಬಗ್ಗೆ ತುಂಬಾ ಬೇಸರ ಇತ್ತು ಪಠ್ಯ ಪುಸ್ತಕದಲ್ಲಿ ಈ ವ್ಯಕ್ತಿಗಳ ಬಗ್ಗೆ ಪಠ್ಯವನ್ನ ಇಟ್ಟಿದ್ದಾರೆ ಕೊಡಗಿನಲ್ಲಿ ಮಾಡಿದಂತ ನರಮೇಧ ಆಗಿರ್ಬೋದು ಮತಾಂತರಕ್ಕಾಗಿರ್ಬೋದು ಈ ಎಲ್ಲ ರೀತಿಯ ವಿಷಯಗಳು ಬಂದಾಗ ಎಸ್ಎಫ್ಐ ವಿರೋಧಿಸುವಂತ ಕೆಲಸವನ್ನ ಮಾಡಿತ್ತ ಅದನ್ನ ಯಾವ್ದನ್ನು ಕೂಡ ಎಸ್ಎಫ್ಐ ಮಾಡಿರ್ಲಿಲ್ಲ ಆದ್ರೆ ಇವತ್ತು ಪ್ರಶ್ನೆಯನ್ನ ಇಡ್ತಾ ಇದೆ ಇವರಿಗೆ ಹೇಳೋದಿಕ್ಕೆ ಒಂದು ಇವರಲ್ಲಿ ಕಾಣ್ತಿರುವಂತ ಕಾರಣ ಮೊದಲನೇದಾಗಿ ರೋಹಿತ್ ಚಕ್ರತೀರ್ಥವನ್ನ ವಿರೋಧಿಸೋದಿಕ್ಕೆ ಇವರು ಪಠ್ಯಕ್ರಮವನ್ನ ವಿರೋಧಿಸ್ತಾ ಇದ್ದಾರೆ ರೋಹಿತ್ ಚಕ್ರತೀರ್ಥ ಅವರು ಈ ಸಮಿತಿಯ ಒಳಗಡೆ ಪರಿಶೀಲನಾ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಅನ್ನೋದು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಇವರಿಗೆ ಅದನ್ನ ತಡ್ಕೊಳಕ್ ಸಾಧ್ಯ ಆಗಿದೆ ಅವ್ರು ತಂದಿರುವಂತ ಪಠ್ಯಕ್ರಮವನ್ನ ವಿರೋಧಿಸುವಂತಹ ಕೆಲಸವನ್ನ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಒಂದ್ ಕಡೆ ಅನ್ಸುವಂತ ಒಂದು ವಿಷಯ ಆಗಿದೆ ಇನ್ನೊಂದು ಸಿದ್ದರಾಮಯ್ಯ ಸರ್ ಅವರು ಮಾತಾಡಬೇಕಾದ್ರೆ ಹಿಂದೂ ಸ್ವಯಂ ಸೇವಕ ಸಂಘ ಅಂತ ಹೇಳಿದ್ರು ಸರ್ ದಯವಿಟ್ಟು ವಿಷಯವನ್ನ ತಿಳ್ಕೊಂಡ್ ಬನ್ನಿ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸರ್ ಎಲ್ಲೂ ಹಿಂದೂ ಸ್ವಯಂ ಸೇವಕ ಸಂಘ ಅಂತ ಹೇಳ್ಕೊಡ್ಲಿಲ್ಲ ನಾನು ಈ ಸಂಘಟನೆ ಒಳಗಡೆ ಬಂದ ಮೇಲೆ ನಾನು ನೋಡಿರುವಂತ ವಿಷಯಗಳನ್ನ ನಿಮ್ ಜೊತೆ ಹೇಳ್ತಾ ಇದ್ದೀನಿ ಸರ್ ಇವತ್ತಿಗೂ ನನ್ನ ಹತ್ರ ನಾನು ಯಾವ ಜಾತಿಯವನು ಯಾವ ಇದರಿಂದ ಬಂದಿದ್ದೀನಿ ಅಂತ ಯಾರು ಕೇಳಿಲ್ಲ ಸರ್ ನನ್ನ ಪ್ರಾದೇಶಿಕವಾಗಿ ಆಗಿರ್ಬೋದು ನನ್ನ ಭಾಷೆಯಿಂದ ಆಗಿರ್ಬೋದು ಅಥವಾ ನನ್ನ ಜಾತಿಯಿಂದ ಯಾರು ನನ್ನನ್ನು ಆಳ್ದು ಇಲ್ಲಿ ನಮ್ಮ ಸಂಘಟನೆ ಒಳಗಡೆ ಎಲ್ಲರೂ ಸಮಾನರು ಅಂತ ಹೇಳ್ಕೊಡುತ್ತೆ ಸರ್ ನಮ್ಮ ಬೈಟೆಕ್ ನ ವಿಷಯವಾಗಿರ್ಬೋದು ಸರ್ ಬೈಟೆಕ್ ಅನ್ನುವ ಪ್ರಸ್ತಾಪಗಳನ್ನ ಮಾಡಿದ್ರು ಸರ್ ಬೈಟೆಕ್ ನಲ್ಲಿ ನಮ್ಗೆ ಹೇಳ್ಕೊಡುವಂತದ್ದು ಎಲ್ಲರೂ ಸಮಾನರು ಅಂತ ಈ ಸಮಾನತೆಯ ಬಗ್ಗೆಯೇ ಹೆಗಡೆವಾರ ಅವರ ನೀವು ಒಂದಷ್ಟು ವಿಷಯಗಳನ್ನ ನೀವು ಇತಿಹಾಸದಲ್ಲಿ ಓದ್ತಾ ಹೋದ್ರೆ ಇವ್ರು ಅದಕ್ಕೆ ಕೊಡುಗೆ ಏನಿದೆ ಹೆಗಡೆವಾರ ಅವ್ರದ್ದು ಅನ್ನೋದನ್ನ ನೀವು ನೋಡ್ಬೇಕಾಗುತ್ತೆ ಸರ್ ಸಮಾನತೆಯನ್ನ ತರಬೇಕು ಸಮಾಜದಲ್ಲಿ ಅನ್ನುವ ಉದ್ದೇಶದಲ್ಲಿ ಅವ್ರು ಮಾಡಿರುವಂತ ಕೆಲಸ ಕಾರ್ಯಗಳನ್ನ ನೋಡ್ಬೇಕು ತ್ರಿವರ್ಣ ಧ್ವಜದ ವಿಷಯದ ಬಗ್ಗೆ ನೀವು ಹೇಳುವ ಅಗತ್ಯ ಇಲ್ಲ ಯಾಕಂದ್ರೆ ನೀವು ಯಾವತ್ತೂ ಕೂಡ ತ್ರಿವರ್ಣ ಧ್ವಜವನ್ನ ಸುಟ್ಟವರ ಬಗ್ಗೆ ನೀವು ಮಾತಾಡ್ಲಿಲ್ಲ ಸಂವಿಧಾನವನ್ನ ಸುಟ್ಟವರ ಬಗ್ಗೆ ಮಾತಾಡ್ಲಿಲ್ಲ ಅದೇ ತ್ರಿವರ್ಣ ಧ್ವಜವನ್ನ ಎಲ್ಲಿ ಗೊತ್ತಾಗ್ತಿರ ನಿಮಗೆ ಕಾಶ್ಮೀರದಲ್ಲಿ ಸವಾಲನ್ನ ಎಸ್ತಾಗ ಭಾರತದಲ್ಲಿ ಯಾರಿಗಾರು ಸಾಮರ್ಥ್ಯ ಗಂಡಸ್ತನ ಅನ್ನೋದಿದ್ರೆ ಕಾಶ್ಮೀರದ ಲಾಲ್ ಚೌಕಿಗೆ ಬಂದು ತಿರಂಗ ಧ್ವಜವನ್ನ ಹಾರಿಸಿ ಅಂದಾಗ ಸಾವಿರಾರು ವಿದ್ಯಾರ್ಥಿಗಳು ಹೋಗಿ ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ತಿರಂಗ ಧ್ವಜವನ್ನ ಹಾರಿಸಿ ತ್ರಿವರ್ಣ ಧ್ವಜದ ಬಗ್ಗೆ ನಮ್ಗಿರುವ ಅಭಿಮಾನವನ್ನ ತೋರಿಸಿದಂತ ಸಂಘಟನೆ ನಮ್ದು ಸರ್ ನಮಗೆ ಅವರಿಂದ ತ್ರಿವರ್ಣ ಧ್ವಜದ ಬಗ್ಗೆ ಗೌರವವನ್ನ ತಿಳಿದುಕೊಡುವಂತ ಅವಶ್ಯಕತೆ ಇಲ್ಲ ಸರ್ ಇದೊಂದು ಸೀಮಿತ ದೇಶ ಪ್ರೇಮ ಅಂತ ಹೇಳಿ ಸರ್ ಇವರು ಅಂದ್ರೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್ ದೇಶ ಪ್ರೇಮ ಅಂದ್ರೆ ಏನು ಸರ್ ದೇಶಕ್ಕೆ ಯುದ್ಧ ದೇಶದ ನಡುವೆ ಯುದ್ಧ ನಡಿಬೇಕಾದ ಸಂದರ್ಭದಲ್ಲಿ ಸೈನಿಕರ ಸಮಾನವಾಗಿ ನಿಂತ್ಕೊಂಡು ಕೆಲಸವನ್ನ ಮಾಡಿದಂತ ಏಕೈಕ ಸಂಘಟನೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದನ್ನ ಕಾಂಗ್ರೆಸ್ ಕೂಡ ಒಪ್ಕೊಂಡಿದ್ದೆ ಕಾಂಗ್ರೆಸ್ ಕೂಡ ನಿಮ್ಗೆ ರಾಷ್ಟ್ರೀಯ ಇದರಲ್ಲಿ ನಡೆಯುವಂತ ಪಥಸಂಚಲನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಪಥಸಂಚಲನದಲ್ಲಿ ಭಾಗವಹಿಸಿದ್ದಕ್ಕೆ ಅವಕಾಶ ಕೊಟ್ಟಿದೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶ ಪ್ರೇಮವನ್ನ ಬರೀ ಸೀಮಿತವಾದ ದೇಶ ಪ್ರೇಮವನ್ನ ಮಾಡ್ತಾ ಇಲ್ಲ ಇಲ್ಲಿ ವಸುದೈವ ಕುಟುಂಬಕಂ ಅಂತ ಹೇಳ್ಕೊಡುವಂತ ಕಲ್ಪನೆಗಳನ್ನ ಹೇಳ್ಕೊಡ್ತಿದೆ ಹೊರತು ನಮ್ಮನ್ನೆಲ್ಲೂ ಡಿವೈಡ್ ಮಾಡುವಂತ ಕೆಲಸವನ್ನ ಮಾಡ್ಲಿಲ್ಲ
ವಿವೇಕಾನಂದರ ಬಗ್ಗೆ ಉಲ್ಲೇಖವನ್ನ ಮಾಡ್ತೀರಿ, ಬಹಳ ಸ್ವಾಗತಾರ. ವಿವೇಕಾನಂದರ ಆದರ್ಶದೊಳಗೆ ನಾನು ಬದುಕ್ತಾ ಇದ್ದೀನಿ, ಹಾಗಂತ ನಾನು ವಿವೇಕಾನಂದರ ಸ್ವಾತಂತ್ರ್ಯ ಚಳವಳಿಗೆ ಬರಲಿಲ್ಲ ಅಂತ ವಿವೇಕಾನಂದರ ಆದರ್ಶವನ್ನು ನಾನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೆಗ್ಡೆವಾರ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇಲ್ಲ, ಅವರ ಕೊಡುಗೆ ಏನು, ಆ ಕೊಡುಗೆಯನ್ನು ಕೊಡದ ವ್ಯಕ್ತಿಯನ್ನ ನೀವು ಪಠ್ಯ ಪುಸ್ತಕದಲ್ಲಿ ಸೇರಿಸಿದೀರಿ ಅಂತ ಹೇಳೋದಾದ್ರೆ, ಹೆಗ್ಡೆವಾರ ಅವರ ಒಂದು ವ್ಯಕ್ತಿತ್ವ ಏನಿದೆ, ಅವರ ವ್ಯಕ್ತಿತ್ವ ಬೇರೆ ರೀತಿಯಾಗಿ ನಮ್ಮ ಸಮಾಜಕ್ಕೆ ಒಂದು ಆದರ್ಶವಾದ ಪ್ರಾಯವಾದಂತ ಒಂದು ಕೆಲಸವನ್ನ ಮಾಡ್ತಾ ಬಂದಿದೆ. ದೇಶ ಮೊದಲು ಅನ್ನೋದನ್ನ ಹೇಳ್ಕೊಳ್ಳುವಂತ ಕೆಲಸವನ್ನ ಮಾಡಿದೆ. ಈ ಹೆಗ್ಡೆವಾರವರನ್ನು ಗೌರವಿಸ್ತೀವಿ ನಾವು, ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನ ಇಟ್ಕೊಂಡು ಜೀವನದಲ್ಲಿ ಮುಂದೆ ಹೋಗ್ತಿದೀವಿ. ಹಾಗಂತ ಎಲ್ಲಾ ವ್ಯಕ್ತಿ ಎಲ್ಲಾ ವಿಷಯಗಳಲ್ಲಿ ತೊಡಗಿಕೊಳ್ಬೇಕು ಅನ್ನೋದು ಇಲ್ಲಿ ನೀವು ಒಂದು ರೀತಿಯಾಗಿ ವ್ಯಕ್ತಿ ವ್ಯಕ್ತಿಗಳನ್ನ ಸಂಘರ್ಷ ಅಂದ್ರೆ ಸ್ವಾಮಿ ವಿವೇಕಾನಂದರ ಹೆಸರನ್ನ ಇಟ್ಟುಕೊಂಡು ಹೆಗ್ಡೆವಾರ ಅವರ ಕೊಡುಗೆ ಏನು ಅನ್ನುವ ಪ್ರಶ್ನಿಸುವಂತ ಕೆಲಸ ಇಲ್ಲಿ ಸರಿಯಲ್ಲ ಅನ್ನೋದು ನನಗೆ ಅನಿಸ್ತಾ ಇದೆ. ವ್ಯಕ್ತಿ ವ್ಯಕ್ತಿಗಳ ನಡುವೆ ಎರಡು ಆದರ್ಶ ಪ್ರಾಯವಾದ ವ್ಯಕ್ತಿಗಳ ಹೆಸರನ್ನ ಇಟ್ಕೊಂಡು ಆಟ ಆಡುವಂತ ಕೆಲಸವನ್ನ ಮಾಡಬೇಡಿ. ಆಟ ಆಡುವಂತ ಕೆಲಸ ಮಾಡಿಲ್ಲ. ಈಗ ಭಗತ್ ಸಿಂಗ್ ಪಾಠ ಹತ್ತನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಇರ್ಬೇಕಾಗಿರ್ಬಾರ್ದ ನಿಮ್ಮ ನಿಲುವೇನು? ಐದನೇ ಪಠ್ಯಕ್ಕೆ ಸೇರ್ಪಡೆ ಮಾಡಿದಾರಲ್ಲ, ಅಲ್ಲಿ ಭಗತ್ ಸಿಂಗ್ರ ಪಠ್ಯವನ್ನ ತೆಗೆದು ಸೇರ್ಪಡೆ ಮಾಡಿರೋದಲ್ಲ, ಇದನ್ನ ಪರಿಶೀಲನಾ ಸಮಿತಿ ಕೂಡ ಹೇಳಿದೆ. ಸರ್ ನಮಗ್ ಗೊತ್ತಿದೆ, ಅಲ್ಲಿ ಪೂರಕ ಅಧ್ಯಯನದಲ್ಲಿ ಇರ್ತಕ್ಕಂಥ ಪಾಠಗಳನ್ನ ಕೈ ಬಿಟ್ಟಿದಾರ. ಪೂರಕ ಅಧ್ಯಯನದಲ್ಲಿ ಇರ್ತಕ್ಕಂಥ ಐದು ಪಾಠಗಳಲ್ಲಿ ನಾಲ್ಕು ಪಾಠಗಳನ್ನ ಕೈ ಬಿಟ್ಟಿದಾರ, ಅದರಲ್ಲಿ ಭಗವತ್ ಸಿಂಗ್ ಕೂಡ ಒಂದು ಪಾಠಗಳನ್ನ ಉಳಿಸಿಕೊಂಡಿದಾರ. ಈಗ ನಾಲ್ಕು ಪಾಠಗಳ ಪೂರಕ ಪಾಠದಲ್ಲಿ ಸೇರ್ಪಡೆ ಆಗಿದೆ. ವಿದ್ಯಾರ್ಥಿಗಳಿಗೆ ಭಗತ್ ಸಿಂಗ್ರ ಆದರ್ಶವನ್ನ ಕಲಿಸುವಂತ ಅಗತ್ಯ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ಪಠ್ಯ ಪುಸ್ತಕಗಳಲ್ಲಿ ನೀವು ಹೋರಾಟ ಮಾಡ್ತೀರಾ? ನಾವು ಕೈ ಜೋಡಿಸಕ್ಕೆ ಕರೆದಿದ್ದೀವಿ, ನೀವು ಹೋರಾಟ ಮಾಡ್ತೀರಾ? ಎರಡು ಆದರ್ಶ ಪ್ರಿಯವಾದ ವ್ಯಕ್ತಿಗಳನ್ನು ಮುಖಾಮುಖಿ ಮಾಡಿ ಅವರ ವಿರೋಧ ಕಟ್ಟುವ ಮೂಲಕ ನಿಮ್ಮ ಬೇಳೆ ಬೇಯಿಸುವಂತ ಕೆಲಸವನ್ನು ಮಾಡಬೇಡಿ ಸರ್. ಮಣಿಕಂಠ ಅವರೇ ಮತ್ತು ಅಂಬರೀಶ್ ಅವರ ನಂತರದಲ್ಲಿ ಮಾತಾಡಿಸ್ತೇನೆ. ಸಿದ್ದರಾಮಯ್ಯ ಅವರ ಇವರಿಬ್ಬರು ಮಾತುಗಳನ್ನ ನೀವು ತುಂಬಾ ಹೊತ್ತಿಂದ ಆಲಿಸ್ತಾ ಇದ್ದೀರಿ. ನನಗೊಂದು ಸ್ಪಷ್ಟವಾಗಿ ಅಂದ್ರೆ ಇಡೀ ಈ ಕಾರ್ಯಕ್ರಮವನ್ನ ನೋಡ್ತಾ ಇರುವಂತದ್ದು ಮತ್ತೆ ರಾಜ್ಯದಲ್ಲಿ ಚರ್ಚೆ ಆಗುವಂತ ಎಲ್ಲಾ ವಿಚಾರವನ್ನ ಗಮನಿಸ್ತಾ ಹೋದ್ರೆ ವಿದ್ಯಾರ್ಥಿಗಳಿಗೆ ಕಲಿಯಲದಕ್ಕೆ ಬೇಕಾಗಿರುವಂತಹ ಪಠ್ಯಕ್ರಮ ಯಾವ ರೀತಿ ಇರಬೇಕು ಅಂತ ಹೇಳ್ತೀರಿ? ಇವರಿಬ್ಬರ ಸಂಘಟನೆಗಳ ಈ ದ್ವಂದ್ವಕ್ಕೆ ಮಾತನಾಡೋದಿಲ್ಲ. ಇವರಿಬ್ಬರ ತಾತ್ವಿಕ ಸಂಘರ್ಷ ಇದೆಯಲ್ಲ, ತಾತ್ವಿಕ ಸಂಘರ್ಷ ಒಂದ್ ರೀತಿಯೊಳಗೆ ಈ ಪಠ್ಯದ ಒಂದ್ ರೀತಿಯಲ್ಲಿ ಪರಿಷ್ಕರಣೆಗೂ ಕೂಡ ಕಾರಣವಾಗಿರ್ತಕ್ಕಂಥದ್ದೆನ್ನೇನೆ ಅದು ನೇರವಾಗಿ ಗೊತ್ತಾಗುವಂತ ಅಂಶ. ಬಹಳ ಮುಖ್ಯವಾಗಿ ಭಗತ್ ಸಿಂಗ್ರನ್ನು ಹಿಡಿದುಕೊಂಡಂತೆ ನಮ್ಮ ಅಮರೇಶ್ ಮಾತನಾಡ್ತಾ ಇರೋದು, ಭಗತ್ ಸಿಂಗ್ರನ್ನ ಸಮರ್ಥಿಸ್ಕೊಳ್ತಾನೇನೆ ನಮ್ಮ ಮಣಿಕಂಠ ಅವರು ಮಾತನಾಡ್ತಾ ಇರೋದು. ಆದ್ರೆ ಮಣಿಕಂಠ ಅವರು ಎತ್ತಿದ ಕೆಲವು ಪ್ರಶ್ನೆಗಳನ್ನ ನಾನು ಉತ್ತರ ಕೊಡೋದಕ್ಕೆ ಇಷ್ಟಪಡ್ಬಿಟ್ಟಿದ್ದೀನಿ. ಭಗತ್ ಸಿಂಗ್ ಬಗ್ಗೆ ಅಮರೇಶ್ ಏನ್ ಕೇಳ್ತಾ ಇದಾರೋ, ಅವರು ಭಗತ್ ಸಿಂಗ್ ಸೇರ್ಪಡೆ ಆಯ್ತು ಅಂದ್ರೆ ಪಠ್ಯ ಪರಿಷ್ಕರಣೆ ಎಲ್ಲ ಮುಗೀತು ಅಂತ ತಿಳ್ಕೊಂಡವಂತೆ ಕಾಣಿಸ್ತಾ ಇದ್ದಾರೆ. ಅದು ಅಷ್ಟಲ್ಲ, ಅಷ್ಟು ಸುಲಭದಲ್ಲಿ ಇಲ್ಲ. ಅದರೊಳಗೆ ಸೇರಿರ್ತಕ್ಕಂಥ ವಿಷ ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂತಂದ್ರೆ ಬಹಳ ದಿವಸ ಬೇಕಾಗುತ್ತೆ ಇವ್ರಿಗೆ ಎಲ್ರಿಗೂ ಕೂಡ. ಅಷ್ಟೊತ್ತು ಏನಾಗಿರುತ್ತೆ ಅಂತಂದ್ರೆ ಸಾಕಷ್ಟು ಅನಾಹುತ ಆಗೋಗಿರುತ್ತೆ. ಅದನ್ನ ನೆನಪಿನಲ್ಲಿ ಇಟ್ಕೊಂಡೇನೇನೆ ಒಂದು ನಾನು ಮಣಿಕಂಠ ಅವರು ಎತ್ತಿದ ಕೆಲವು ಪ್ರಶ್ನೆಗಳಿಗೆ ಬಹಳ ಮುಖ್ಯವಾದ ಪ್ರಶ್ನೆಗಳು, ನಾನು ಯಾವ ಕಾರಣದಲ್ಲಿಯೂ ಕೂಡ ಒಬ್ಬ ವ್ಯಕ್ತಿಯಾಗಿ ರೋಹಿತ್ ಚಕ್ರತೀರ್ಥ ಅವರನ್ನ ಪ್ರಶ್ನಿಸುತ್ತಿಲ್ಲ. ಆ ಸ್ಪಷ್ಟತೆಯನ್ನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಪಠ್ಯ ಪುಸ್ತಕದ ಪರಿಷ್ಕರಣಕ್ಕೆ ಒಬ್ಬ ವ್ಯಕ್ತಿಯನ್ನು ಅಧ್ಯಕ್ಷನನ್ನಾಗಿ ನೇಮಿಸಬೇಕು ಅಂತಂದಾಗ ಅವನ ಅರ್ಹತೆ ಏನು ಎನ್ನುವುದನ್ನ ಪ್ರಶ್ನಿಸುತ್ತಿದ್ದೇನೆ. ಇದನ್ನ ತಿಳ್ಕೊಳ್ಬೇಕು ಮಣಿಕಂಠ ಅವರೇ, ಇದು ಬಹಳ ಮುಖ್ಯವಾದ್ದು. ಯಾಕೆಂತಂದ್ರೆ ಬರಗೂರ ರಾಮಚಂದ್ರಪ್ಪ ಅವ್ರದ್ದು ಅರ್ಹತೆ ಎದುರಿಗೆ ಅವ್ರು ಮಾಡಿದಂತ ಪರಿಷ್ಕರಣ ಇದೆಯಲ್ಲ, ಅವರು ರೂಪಿಸಿದಂತ ಪಠ್ಯದ ಇದಾಯ್ತಲ್ಲ, ಅದ್ರ ಹಿಂದೆ ಒಂದ್ ದೊಡ್ಡ ಚರಿತ್ರೆ ಇದೆ, ಒಂದ್ ದೊಡ್ಡ ತಿಳುವಳಿಕೆ ಇದೆ, ಒಂದ್ ದೊಡ್ಡ ಅನುಭವ ಇದೆ. ಈ ವ್ಯಕ್ತಿಗೆ ಯಾವುದಿದೆ ಆ ಅನುಭವ? ಅದೇ ಸಮಿತಿಯ ಒಳಗೆ ಹಿರಿಯರು ಯಾರಾದ್ರೂ ಇದ್ದಿದ್ರೆ ನಾನು ಗೌರವಿಸ್ತಿದ್ದೆ, ಪರಿಷ್ಕರಣ ಈ ತರಹದಲ್ಲಿ ಆಗಿದ್ರೂ ಕೂಡ ಪ್ರಶ್ನಿಸ್ತಿದ್ದೆ. ಆದ್ರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಒಬ್ಬ ಈ ಜವಾಬ್ದಾರಿಯುತವಾದಂತ ಪರಿಷ್ಕರಣ ಇದು ಬಹಳ, ಯಾಕೆಂದ್ರೆ ಶಿಕ್ಷಣ ಸಂಸ್ಥೆಯ ಪ್ರಾಥಮಿಕ ಶಿಕ್ಷಣದೊಳಗಿನ ಒಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದೊಳಗಿನ ಈ ಪರಿಷ್ಕರಣ ಅನ್ನೋದಿದೆಯಲ್ಲ, ಇದು ರಾಜ್ಯವನ್ನ ದೇಶವನ್ನ ರೂಪಿಸುವ ಕಾರ್ಯ. ಕೋಟ್ಯಾಂತರ ಮಕ್ಕಳುಗಳ ಪ್ರಶ್ನೆಯ ಭಾಗ ಇದು. ಆ ಹಿನ್ನೆಲೆಯೊಳಗೆ ನಾನು ವ್ಯಕ್ತಿಯಾಗಿ ಅಲ್ಲ, ಒಂದು ಅಧಿಕಾರದ ಶಕ್ತಿಯಾಗಿ ಪ್ರಶ್ನಿಸಿದ್ದೇನೆ.
ಇದು ಬಹಳ ಮುಖ್ಯವಾದ್ದು. ಒಂದನೆಯದು. ಎರಡನೆಯದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದ್ರ ಬಗ್ಗೆ ಮಾತನಾಡ್ತಾ ನನ್ನ ಜಾತಿ ಕೇಳಿಲ್ಲ ಅದನ್ನ ಕೇಳಿಲ್ಲ ಅಂತನ್ನು ಪ್ರಶ್ನೆಯನ್ನು ಮಣಿಕಂಠ ಅವ್ರು ಹೇಳಿದ್ರು. ಸ್ವಾಮಿ, ಈ ದೇಶದೊಳಗೆ ಜಾತಿ ಅನ್ನುವುದು ಈ ಹೊತ್ತಿಗೂ ಕೂಡ ಒಂದು ಐಡೆಂಟಿಟಿ. ನಿಮ್ಮನ್ನು ಕೇಳದೇ ಇದ್ರೂ ಕೂಡ ಅಲ್ಲಿ ಅವ್ರಿಗೆಲ್ಲ ಗೊತ್ತಿರುತ್ತೆ. ಕೇಳಿಲ್ಲ ಅಂತ ಹೇಳ್ತಕ್ಕಂಥದ್ದು ನಿಮ್ಮ ಮುಗ್ಧತೆ, ನಿಮ್ಮ ಇನ್ನೋಸೆನ್ಸ್. ಇಗ್ನೋರೆನ್ಸ್ ಅಂತ ಹೇಳ್ತಾ ಇಲ್ಲ ನಾನು, ಇನ್ನೋಸೆನ್ಸ್ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಿಮ್ಮ ಮನಸ್ಸನ್ನು ಕೂಡ ಗೌರವಿಸಿದಂತೆ ನಿಮ್ಮ ಮುಗ್ಧತೆಗೆ ನಾನು ಒಂದು ರೀತಿಯಲ್ಲಿ ಅದನ್ನ ಅದು ಯಾವ ತರದಲ್ಲಿ ಕಣಕರಿಸ್ಬೇಕು ಪ್ರೀತಿಸ್ಬೇಕು ಗೊತ್ತಾಗ್ತಾ ಇಲ್ಲ. ಆ ತರಫದೊಳಗೆ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಒಂದು ಒಳವರ್ತುಲ ಇದೆಯಲ್ಲ, ಆ ಒಳವರ್ತುಲಕ್ಕೆ ಇಡೀ ಸಂಘಟನೆಯೊಳಗಿರುವ ಎಲ್ಲರ ಮಾಹಿತಿಯೂ ಇರುತ್ತೆ. ಆದ್ರೆ ನಿಮಗಳಿಗೆ ಯಾರಿಗೂ ಕೂಡ ಆ ಮಾಹಿತಿ ಇಲ್ಲ ಅಂತ ತಿಳ್ಕೊಂಡಂತೆ ವರ್ತಿಸ್ತಿರ್ತೀರಾ. ಇದು ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಅದನ್ನ ನಾನು ಮತ್ತೆ ಎತ್ಕೊಂಡು ಹೋದ್ರೆ ಪಠ್ಯ ಪುಸ್ತಕದಿಂದ ಹೊರಕ್ಕೆ ಹೋಗುತ್ತೆ. ಆ ವಿಷಯವನ್ನು ಎತ್ಕೊಂಡು ಹೋದ್ರೆ ಬೇರೆ ನಾನು ಅದಕ್ಕೆ ಬೇರೆ ಬೇರೆ ಚರ್ಚೆಗೆ ನಾನು ಸಿದ್ಧವಿದ್ದೀನಿ ಬೇಕಾಗಿದ್ರೆ ಆ ಚರ್ಚೆ ಮಾಡೋದಕ್ಕೆ. ಆದ್ರಿಂದ ಜಾತಿ ಕೇಳಿಲ್ಲ ಅಂತ ಹೇಳ್ತಕ್ಕಂತ ನಿಮ್ಮ ಮುಗ್ಧತೆಗೆ ನಾನು ಒಂದ್ ರೀತಿಯಲ್ಲಿ ಅನುಕಂಪಿಸುತ್ತಾ ನಾನು ಸಮಾನತೆ ತರಬೇಕು ಅಂತ ಅನ್ನೋದು ಸ್ವಯಂ ಸೇವಕ ಸಂಘದ ಬಹಳ ಮೂಲ ಉದ್ದೇಶ ಅಂತ ಹೇಳ್ತಿದ್ದೀರಿ. ಅಲ್ಲಿ ಸಹನಾವತು ಸಹನವು ಭುನಕ್ತು ಎಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಸ್ವಾಮಿ, ಈ ದೇಶದೊಳಗಿರ್ತಕ್ಕಂಥ ಈ ಅಸಮಾನತೆಗೆ ಯಾವ ಪರ್ಯಾಯವನ್ನ ಹುಡುಕಿಕೊಂಡಂತೆ ಸಮಾನತೆಯ ಆಶಯವನ್ನ ಹೇಳ್ತಿದ್ದಾರೆ? ಬರೀ ಮಾತಾಗಿ ನಿಮಗೆ ಹೇಳ್ಕೊಡ್ತಾ ಇದೆಯೇ ಹೊರತು ಅದನ್ನ ಯಾವ ರೀತಿಯಲ್ಲಿ ಕಾರ್ಯರೂಪಕ್ಕೆ ತಂದಿದ್ದಾರೆ ಅದನ್ನ ನೀವು ಯೋಚನೆ ಮಾಡ್ಕೊಂಡು ಬನ್ನಿ. ಯಾವ ರೂಪದಲ್ಲಿ ಕಾರ್ಯರೂಪಕ್ಕೆ ತಂದಿದ್ದಾರೆ ಇವತ್ತು ಒಂದ್ ತಿಳ್ಕೊಳ್ಳಿ. ಇವತ್ತು ಎಷ್ಟು ದೇವಸ್ಥಾನಗಳಲ್ಲಿ ಶೂದ್ರರಿಗೆ ಅಲ್ಲಿ ಪೂಜಾರಿಕೆಯನ್ನು ನೀಡುವಂತ ಸಾಮರ್ಥ್ಯ ಇದ್ದು ಕೂಡ ಯಾಕೆ ಕೊಡ್ತಾ ಇಲ್ಲ? ಅದನ್ನ ಮಾಡ್ತಾರ? ಸಮಾನತೆ ಅಂತಂದಾಗ ನೀನ್ ಯಾವ ಜಾತಿಲಿ ಹುಟ್ಟಿದ್ಯೋ ಆ ಜಾತಿಯಲ್ಲೇ ಇರು, ಆ ಜಾತಿಯಲ್ಲೇ ಸಾಯಿ, ಆ ಜಾತಿಯ ಎಲ್ಲ ಅವಮಾನಗಳನ್ನು ಅನುಭವಿಸು. ನಾವು ಯಾಜಿ ಆ ಜಾತಿಯಲ್ಲಿ ಹುಟ್ಟಿದ್ದೇವೆಯೋ ಆ ಜಾತಿಯ ಎಲ್ಲ ಸವಲತ್ತುಗಳನ್ನು ಕೂಡ ಅನುಭವಿಸ್ತಲೇ ಇರ್ತೀವಿ. ಶ್ರೇಷ್ಠ ಕನಿಷ್ಠತೆಯ ಈ ತಾರತಮ್ಯವನ್ನ ಈ ನರಕವನ್ನ ಉಳಿಸ್ಕೊಂಡೇನೇನೆ ಸಹನಾವತು ಸಹನೋ ಭುನತ್ತು ಅಂತ ಹೇಳ್ತಕ್ಕಂಥ ಮಾತುಗಳಿಗೆ ಅರ್ಥ ಇದೆಯನ್ರಿ ಮಣಿಕಂಠ ಅವರೇ? ಸ್ವಲ್ಪ ಯೋಚನೆ ಮಾಡ್ರಿ, ಆತ್ಮಾವಲೋಕನ ಮಾಡ್ಕೊಳ್ರಿ. ಈ ಹೊತ್ತು ಇನ್ನೇನು ಬೇಡ್ರಿ, ದೇವಸ್ಥಾನಗಳಲ್ಲಿ ಇವತ್ತು ದೊಡ್ಡದಾಗಿ ಸ್ವಾಮಿಗಳು ಕೂಡ ಕೆಲವರು ಹೇಳ್ತಾ ಇರ್ತಾರೆ, ಆ ದಾರಿಗೆ ಬಂದ್ಬಿಟ್ಟು ದೊಡ್ಡ ದೊಡ್ಡ ಆದರ್ಶದ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಎಷ್ಟು ಜನ ಸಹಪಂಕ್ತಿ ಭೋಜನವನ್ನ ತಮ್ಮ ಮಠಗಳಲ್ಲಿ ಇಟ್ಕೊಂಡಿದ್ದಾರೆ? ಸಹಪಂಕ್ತಿ ಭೋಜನವನ್ನ ಎಲ್ಲರೂ ಸಮಾನರು, ಬ್ಯಾಡಪ್ಪ ಬೇರೆ ಅಲ್ಪಸಂಖ್ಯಾತರನ್ನು ಬಿಟ್ಬಿಡಿ. ಈ ಹಿಂದುತ್ವದೊಳಗಿರ್ತಕ್ಕಂಥ ಶೂದ್ರಾತಿ ಶೂದ್ರರು ಅವರು ಇವರು ಎಲ್ಲರನ್ನೂ ಕೂಡ ಒಂದು ಪಂಕ್ತಿ ಭೋಜನದೊಳಗೆ ಕೂರಿಸ್ಕೊಂಡು ಊಟ ಮಾಡ್ತಕ್ಕಂಥ ಒಂದು ವಿಶಾಲತ್ವವನ್ನ ತೋರಿಸಿದಂಥವರಿದ್ದಾರೆಯೇ? ಅಂಥವ್ರ ಬಾಯಿನಲ್ಲಿ ಸಮಾನತೆ ಬಂತು ಅಂತಂದ್ರೆ ನಾವು ನಂಬ್ತೀವ? ಸಹನವು ಭುನಕ್ತು ಅಂತ ಹೇಳಿದ ಅಕ್ಷಣಕ್ಕೆ ಸಹನವು ಭುನಕ್ತು ಆಗಿದೆಯಾ? ಇದನ್ನ ಯೋಚನೆ ಮಾಡಿ. ಜೊತೆಗೆ ಕಾಶ್ಮೀರದ ತಿರಂಗ ಧ್ವಜದ ಬಗ್ಗೆ ಹೇಳ್ತಾ ಹೋದ್ರಿ, ಇವೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾದಂತಹ ಘಟನೆಗಳೇನೆ ಹೊರತು, ರಾಜಕಾರಣದ ಪ್ರೇರಿತವಾದ ಘಟನೆಗಳೇ ಹೊರತು, ನಿಜವಾಗಿಯೂ ಕೂಡ ಈ ದೇಶದೊಳಗೆ ಒಂದು ಸಮಾನತೆಯನ್ನು ತರುವ ಭಾರತೀಯ ದೇಶ ಪ್ರೇಮವನ್ನ ಬಿತ್ತುವ ಕೆಲಸವಲ್ಲ. ಈ ರಾಜಕೀಯ ಸೂಕ್ಷ್ಮಗಳನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಯಾರಿಗೂ ಗೊತ್ತಾಗುತ್ತೆ. ಈಗ ನಡೀತಾ ಇರ್ತಕ್ಕಂಥ ಈ ವಿದ್ಯಮಾನಗಳ ಹಿಂದೆಯೇ ಯಾರ್ಯಾರಿದ್ದಾರೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ನಾನು ಅವರಿವರು ಅಂತ ಅಲ್ಲ, ಎಲ್ಲ ಪಕ್ಷದವ್ರಿಗೂ ಹೇಳ್ತಾ ಇದ್ದೀನಿ. ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ಮನಸ್ಸುಗಳನ್ನು ಕೂಡ ಕಲುಷಿತಗೊಂಡಿದ್ದಂಥವಾಗಿದ್ದಾವೆ. ಒಂದ್ ಕಾಲದಲ್ಲಿ ಅಸರು ಅರಸು ಹೆಸರು ಹೇಳ್ಕೊಂಡಂತೆ ಬಂದಂತಹ ಮಹಾನ್ ವ್ಯಕ್ತಿಗಳು, ಅರಸು ಹೆಸರು ಹೇಳ್ಕೊಂಡು ಬಂತಂತೆ ಬಂದಂಥವ್ರು, ಅಂಬೇಡ್ಕರ್ ಹೆಸರು ಹೇಳ್ಕೊಂಡಂತೆ ಬಂದಂಥವ್ರು, ಈ ಹೊತ್ತು ಅವ್ರಗಳಿಗೇನಾದ್ರೂ ಮರ್ಯಾದೆ ಇದೆಯನ್ರಿ? ಈ ಶಿಕ್ಷಣವನ್ನು ರೂಪಿಸೋದಕ್ಕೆ ದೊಡ್ಡ ದೊಡ್ಡ ಆದರ್ಶಗಳ ಮಾತುಗಳನ್ನು ಹೇಳ್ಕೊಂಡು ಬಂತಿದ್ರಲ್ಲ, ಅವ್ರಗಳಿಗೇನಾದ್ರೂ ಮರ್ಯಾದೆ ಇದೆಯನ್ರಿ? ಈ ಹೊತ್ತು ಈ ರಾಜ್ಯದೊಳಗಿನ ಈ ಎಲ್ಲ ಅನಾಹುತಗಳಿಗೆ ಕಾರಣ ಯಾರು ಅಂತಕ್ಕಂಥದ್ದನ್ನ ಆ ಮಹಾನುಭಾವರುಗಳು ಆತ್ಮಾವಲೋಕನ ಮಾಡ್ಕೊಂಡು ಮಾತಾಡ್ಲಿ. ಈ ಹೊತ್ತು ಈ ದೇಶದೊಳಗೆ ಈ ರಾಜ್ಯದೊಳಗೆ, ನಾನು ದೇಶದ ಬಗ್ಗೆ ಮಾತನಾಡೋದಲ್ಲ, ಈ ರಾಜ್ಯದೊಳಗೆ ಇಷ್ಟೆಲ್ಲ ಈ ದುರಂತಗಳು ನಡೆಯೋದಕ್ಕೆ ಯಾರ್ರೀ ಕಾರಣ?
ರಾಜಕೀಯದಿಂದ ನಿವೃತ್ತಿ ಪಡೆದ ಮನೆಯಲ್ಲಿ ಮೂಲೆಯಲ್ಲಿ ಕುಕ್ಕರಿಸ್ಕೋಬಹುದಾಗಿತ್ತಲ್ರಿ ಅವರು. ಈ ಇಂಥ ದುರಂತಗಳನ್ನ ಉಂಟು ಮಾಡೋದಕ್ಕಿಂತ ಹೆಚ್ಚಿನದಾಗಿ ಮನೆಯಲ್ಲಿ ಮನೆಯಲ್ಲಿ ಮೂಲೆಯಲ್ಲಿ ಕುತ್ಕೊಂಡು ಕುಕ್ಕರಿಸ್ಕೊಂಡು ತಮ್ಮ ಇದುವರೆಗೆ ನಾವು ಅನುಭವಿಸಿದ್ ಸಾಕು ಅಂತ ಇರಬಹುದಾಗಿತ್ತಲ್ಲ. ಯಾಕಿಂತ ಶಾಪಗ್ರಸ್ತ ಸ್ಥಿತಿಗೆ ಈ ವರ್ತಮಾನವನ್ನ ಬಿಟ್ಟರು ಇವರು. ನಾನು ಅವ್ರನ್ನ ಹೇಳ್ತಾ ಇದ್ದೀನಿ, ಬರೀ ಮುಟ್ಟಾಳರಷ್ಟೇ ಅಲ್ಲ, ಅವರು ನಿಜವಾಗಿಯೂ ಕೂಡ ಜನದ್ರೋಹಿಗಳು. ಅಂತ ಕೆಲಸ ಮಾಡಿರ್ತಕ್ಕಂಥವ್ರುಗಳು ಜನದ್ರೋಹಿಗಳು. ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ಇವತ್ತು ಈ ಇಡೀ ಶಿಕ್ಷಣದೊಳಗೆ ಕಲುಷ ಕಲ್ಮಷ ತುಂಬುವಂತ ಒಂದು ಸ್ಥಿತಿಗೆ ಕಾರಣವಾಗಿರ್ತಕ್ಕಂಥವ್ರು ಅವರು. ಆದ್ರಿಂದ ಇವ್ರನ್ನ ನಾನು ಬೈತಾ ಇಲ್ಲ, ನಾನು ಅವ್ರನ್ನ ಬೈತಾ ಇದ್ದೀನಿ ಅವ್ರಗಳನ್ನ. ಜನಾಭಿಪ್ರಾಯ ಬೇರೆ ಇತ್ತು. ಈ ಮೂರ್ಖರುಗಳು, ಈ ದುಷ್ಟರುಗಳು, ಈ ಸ್ವಾರ್ಥಿಗಳು ಈ ಹೊತ್ತು ಕೊಟ್ಟಿರ್ತಕ್ಕಂಥದ್ದು ಈ ಇಂಥ ಕೆಟ್ಟ ಸ್ಥಿತಿಯನ್ನ ನಮ್ಮ ರಾಜ್ಯದೊಳಗೆ ಉಂಟು ಮಾಡಿರ್ತಕ್ಕಂಥವ್ರಾಗಿದ್ದಾರೆ. ಅವ್ರಗಳ ಬಗ್ಗೆ ನನಗೆ ಕನಿಕರ ಅಲ್ಲ, ತಿರಸ್ಕಾರ ಬರ್ತಾ ಇರ್ತಕ್ಕಂಥದ್ದಾಗಿದೆ ಅನ್ನೋದು. ಇದ್ರ ಜೊತೆಗೆ ವಸುಧೈವ ಕುಟುಂಬಕ ಇವೆಲ್ಲ ಮಾತುಗಳನ್ನು ಕೂಡ ಬರ್ತಾವ್ರಿ. ಯಾರ ಬಾಯಲ್ಲಿ ಬರ್ತಾ ಇದ್ದಾವೆ ಅನ್ನೋದಿದೆಯಲ್ಲ, ಅವುಗಳು ನಿಜವಾಗಿಯೂ ಅನುಷ್ಠಾನಕ್ಕೆ ಬರ್ತಾವ ಅಂತ ಅನ್ನೋದನ್ನ ನಾನು ಯೋಚನೆ ಮಾಡಿದಾಗ, ಎಷ್ಟು ಸಾವಿರ ವರ್ಷಗಳಾಯ್ತು ಈ ಶಬ್ದಗಳನ್ನ ಹೇಳ್ಕೊಂಡು ಬಂದಿದ್ದಾರೆ. ಸಹನಾಭವತು ಸಹನೌ ಭುನಕ್ತು ವಸುಧೈವ ಕುಟುಂಬಕ, ಇವತ್ತು ನೆನ್ನೆ ಹೇಳ್ತಾ ಇರೋರಲ್ಲ, ಸಾವಿರಾರು ವರ್ಷಗಳಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈ ಜನಕ್ಕೆ ಕಿವಿಗೆ ಹೂವಿಡುವ ಕೆಲಸವನ್ನ ಮಾಡುವ ಶಬ್ದಗಳ ರೀತಿಯೊಳಗೆ ಅವುಗಳನ್ನು ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಅನ್ನೋದು. ಜೊತೆಗೆ ವಿವೇಕಾನಂದರ ಆದರ್ಶವನ್ನ ಖಂಡಿತ ನೀವು ಒಳಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು ಅನ್ನುವ ಮಾತನ್ನು ಹೇಳಿದ್ರಿ ಮಣಿಕಂಠ ಅವರೇ, ಬಹಳ ಗೌರವದಲ್ಲಿದೆ ನನಗೆ. ಯಾಕೆಂತಂದ್ರೆ ವಿವೇಕಾನಂದರ ಆದರ್ಶ, ವಿವೇಕಾನಂದ ಒಬ್ಬ ಸನ್ಯಾಸಿಯಾಗಿಯೂ ಕೂಡ ಈ ದೇಶದ ಜಾತಿ ವ್ಯವಸ್ಥೆಯನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಂಥ ಮನುಷ್ಯ. ಮಾನವೀಯತೆಯೇ ಧರ್ಮ ಅಂತನ್ನುವ ರೀತಿಯೊಳಗೆ ಹಿಂದುತ್ವದೊಳಗಿನ ಸೀಮಿತತ್ವವನ್ನ ವಿಸ್ತರಿಸುವುದಕ್ಕೆ ಕರೆ ಕೊಟ್ಟಂತ ಪುಣ್ಯಾತ್ಮವು ಈ ಹೊತ್ತು. ಆ ದೃಷ್ಟಿಯಿಂದ ನೀವು ವಿವೇಕಾನಂದರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಕೂಡ ಒಳ್ಳೆಯದೇನೆ. ಕೊನೆಯದು ಕೂಡ ಇವತ್ತು ನಾನು ಕೇಳ್ತಾ ಇದ್ದೀನಿ, ಭಗತ್ ಸಿಂಗನ್ನ SFI-ನವರು ಬರೀ ನಾಮಕ್ಕೆ ಇಟ್ಕೊಂಡವ್ರೆ ಅಂತ, ನಾಮಕಾವಸ್ಥೆಗೆ ಇಟ್ಕೊಂಡಿದ್ದಾರೆ ಅಂತ ಅನ್ನೋಣ. ಮಣಿಕಂಠ ಅವ್ರೆ, ಭಗತ್ ಸಿಂಗನನ್ನ SFI-ನವರು ನಾಮಕಾವಸ್ಥೆಗೆ ಇಟ್ಕೊಂಡಿದ್ದಾರೆ. ಅವರು ಏನೇನು ಪ್ರಚಾರ ಮಾಡ್ತಿಲ್ಲ, ಅದೆಲ್ಲ ಹಾಳಾಗೋಗಿ. ನೀವಿಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ದವರು ಯಾಕೆ ಭಗತ್ ಸಿಂಗನನ್ನ ಪಠ್ಯದಿಂದ ತೆಗೆದು ಹಾಕಿ? ನಾನು ಇದುವರೆಗೂ ಕೇಳಿರ್ಲಿಲ್ಲ. ಅಮರೇಶ್ ಕೇಳ್ತಿದ್ರು, ನಾನು ಇವತ್ತು ಕೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ನೀವು ಹೇಳಿದ್ರಿ ಭಗತ್ ಸಿಂಗನಿಗೆ ಆ ಬಲಿದಾನ ಅಂತ ಆಚರಣೆಗಳಿಗೆ ಎಷ್ಟು ಮಟ್ಟಿಗೆ ತಂದಿದೀವಿ, ಮಕ್ಕಳಲ್ಲಿ ಯಾವ ತರಹ ಬಿತ್ತಾ ಇದೀವಿ ಅಂತಂದು. ಬರೀ ನಿಮ್ಮ ಪಠ್ಯದೊಳಗೆ ನಿಮ್ಮ ಬೈಠಕ್ಗಳಲ್ಲಿ ಮಾತ್ರ ಭಗತ್ ಸಿಂಗು ಬೋಧನೆ ಆಗೋದಕ್ಕಿಂತ ಪಠ್ಯ ಪುಸ್ತಕದಲ್ಲಿ ಬೋಧನೆ ಆಗಿದ್ದಿದ್ರೆ ನಿಮ್ಮ ಉದ್ದೇಶ ಇನ್ನು ವಿಸ್ತಾರಗೊಳ್ತಿತ್ತಲ್ಲ. ಯಾಕೆ ತಗದ್ರಿ ನೀವು? ಮಣಿಕಂಠ ಅವರೇ, ಕೊನೆಯದಾಗಿ ಚುಟುಕಾಗಿ ಏನ್ ಪ್ರತಿಕ್ರಿಯೆ ಕೊಡ್ತೀರಿ ಕೊನೆಯದಾಗಿ? ಇವರ ವೈಯಕ್ತಿಕವಾದಗಳಿಗೋಸ್ಕರ ಒಂದು ಪಠ್ಯಕ್ರಮವನ್ನೇ ವಿರೋಧಿಸುವಂತ ಕೆಲಸವನ್ನ ಮಾಡಬಾರ್ದು ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಎಸ್ ಸಿ ಸಿದ್ದರಾಮಯ್ಯ ಅವರೇ, ಕೊನೆಯದಾಗಿ ನನ್ನ ಪ್ರಶ್ನೆ ಇರುವಂತದ್ದು, ನೀವು ಆರಂಭದಿಂದವರೆಗೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದೀರಿ ಎಳೆಯ ಮನಸ್ಸುಗಳ ಮೇಲೆ ಕೋಮು ವಿಚಾರಗಳನ್ನ ತುರುಕುವಂತಹ ಈ ಪಠ್ಯ ಪುಸ್ತಕ ಪರಿಶೀಲನಾ ಸಮಿತಿಯ ಕೆಲಸ ಏನಿದೆ ಇದು ಸರಿಯಾದಂತದ್ದಲ್ಲ, ವಿರೋಧಿಸ್ತೇವೆ ಅಂತೇಳಿ ನೀವು ಯಾವ ರೀತಿ ಯೋಜನೆಗಳನ್ನ ಹಾಕೊಂಡಿದ್ದೀರಿ ಅಂತ? ಈಗ ಇದುವರೆಗೆ ನಡ್ಕೊಂಡು ಬಂದಿರತಕ್ಕಂಥ ಪಠ್ಯಕ್ರಮ ಏನಿದೆಯಲ್ಲ, ಪಠ್ಯಕ್ರಮದೊಳಗೆ ಒಂದು ವೈಜ್ಞಾನಿಕ ದೃಷ್ಟಿ ಇದೆ, ಒಂದು ವೈಚಾರಿಕ ದೃಷ್ಟಿ ಇದೆ, ಒಂದು ಮಾನವೀಯ ಅಂತಃಕರಣ ಇದೆ. ಆಮೇಲೆ ಸಮಾಜದ ಬಗ್ಗೆ ಬಹುದೊಡ್ಡ ಜವಾಬ್ದಾರಿಯನ್ನ ಹೊತ್ತಂತ ಪ್ರಜ್ಞೆ ಇದೆ. ಇವೆಲ್ಲವೂ ಕೂಡ ಕಾರ್ಯ ರೂಪಕ್ಕೆ ಬಂದ ರೀತಿಯೊಳಗೆ ಪಠ್ಯ ಪುಸ್ತಕಗಳು ನಡ್ಕೊಂಡು ಬಂದಿದ್ದಾವೆ. ಅಲ್ಲಲ್ಲಿ ನೀವು ಗಮನಿಸಬಹುದು ಚರಿತ್ರೆಯೊಳಗೆ ಕೆಲವು ಜನಾಂಗಗಳಿಗೆ ಅವಮಾನವನ್ನು ಉಂಟು ಮಾಡುವಂತಹ ಯಾವುದೋ ಒಂದು ಟೆಕ್ಸ್ಟ್ ಇದ್ದಾಗ ಅದನ್ನ ಮಧ್ಯದಲ್ಲೇ ತೆಗೆಸಾಕಿರ್ತಕ್ಕಂಥದ್ದು ಉಂಟು. ಈ ತರಹದ ಲೋಪಗಳಾಗಿವೆ ಕೆಲವು ಜಾತಿಗಳಿಗೆ ಆಗಿದ್ದಂಥದ್ದು. ಯಾಕೆಂದ್ರೆ ಈ ಬಹುತ್ವದ ಸಂದರ್ಭದೊಳಗೆ ಅವಾಗುತ್ತೆ. ಇವತ್ತು ಕೂಡ ನಾವು ಕೆಲವು ಸಾರಿ ಮಾತನಾಡಬೇಕಾದಾಗ ಅಪ್ರಜ್ಞಾಪೂರ್ವಕವಾಗಿ ಜಾತಿ ಹೆಸರು ಕೆಲವರು ನಿಂದಿಸ್ತೇವೆ. ನಾನು ಯಾವತ್ತು ನಾನು ಅದನ್ನ ಮಾಡಕ್ ಹೋಗಲ್ಲ. ನಾನು ಯಾಕೆ ನಿಂದಿಸ್ತೇವೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ವ್ಯವಸ್ಥೆ ಆಗಿರೋದ್ರಿಂದ, ನಾನು ವ್ಯವಸ್ಥೆಯ ಭಾಗವಾಗಿರೋದ್ರಿಂದ ನಾನು ಹೇಳ್ತಾ ಇದ್ದೇನೆ. ವ್ಯವಸ್ಥೆಯನ್ನು ಹೊರಗಿಟ್ಟು ಹೇಳ್ತಾ ಇರೋದಲ್ಲ, ವ್ಯವಸ್ಥೆಯ ಎಲ್ಲ ಕಲ್ಮಶಗಳಿಗೂ ಕೂಡ ನಾನು ಕಾರಣ ಎನ್ನುವ ಕಾರಣದೊಳಗೆ
ನನ್ನನ್ನು ಗುರುತಿಸಿಕೊಂಡಂತೆ ನಾನು ಹೇಳ್ತಾ ಇದ್ದೀನಿ, ಹೊರಗಿಟ್ಟು ಹೇಳ್ತಾ ಇಲ್ಲ. ಅದು ಬಹಳ ಮುಖ್ಯವಾದ್ದು. ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ಮಣಿಕಂಠ ಅವರಿಗೆ, ಈ ಪ್ರಜ್ಞೆ ನಮ್ಮೆಲ್ಲರಲ್ಲೂ ಕೂಡ ಬರಬೇಕು ಅನ್ನಿಸ್ತಕ್ಕಂಥದ್ದು, ಈ ಪ್ರಜ್ಞೆ ಬರಬೇಕು ಅನ್ನೋದು. ಹಾಗೆ ಬಂದಾಗ ನಮಗೆ ಏನಾಗುತ್ತೆ ಅಂದರೆ, ನಿಜವಾಗಿಯೂ ಕೂಡ ನಮ್ಮ ಮಕ್ಕಳಿಗೆ ಏನು ಕೊಡಬೇಕು ಅಂತನ್ನುವ ಒಂದು ವಿಚಾರವನ್ನು ತಲೆಗಿಟ್ಕೊಳ್ಬೇಕಾಗುತ್ತೆ. ಆ ದೃಷ್ಟಿಯಿಂದಲೇ ಈ ಹೊತ್ತು ಪಠ್ಯ ಪುಸ್ತಕ ಸಮಿತಿಯವರು, ಅದು ರಾಷ್ಟ್ರೀಯ ಶಿಕ್ಷಣ ನೀತಿ ಇರಲಿ ಮತ್ತೊಂದಿರಲಿ, ಇವೆಲ್ಲವುಗಳಲ್ಲಿಯೂ ಕೂಡ ಈ ತಮ್ಮ ಪಕ್ಷದ ಅಜೆಂಡಾವನ್ನು, ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಅಜೆಂಡಾವನ್ನು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ತುರುಕುವ ಕೆಲಸವನ್ನು ಮಾಡಬಾರದು. ಇದು ದೇಶದ ಒಗ್ಗಟ್ಟಿಗೆ ಬಹಳ ಧಕ್ಕೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ನಮ್ಮೆಲ್ಲರಿಗಿಂತಲೂ ಕೂಡ ನಮ್ಮ ಪಕ್ಷ ರಾಜಕಾರಣಿಗಳಿಗಿಂತ ನಮಗೆ ದೇಶ ಮುಖ್ಯ, ದೇಶದ ಭವಿಷ್ಯ ಮುಖ್ಯ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಖ್ಯ, ಅವ್ರ ಭವಿಷ್ಯ ಮುಖ್ಯ. ಇದು ನಮ್ಮ ಅರಿವಿಗೆ ಬರಬೇಕಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯೊಳಗೆ ಚರಿತ್ರೆಯನ್ನ ನೀವು ಮಕ್ಕಳಿಗೆ ಬೋಧಿಸುವಾಗ ದ್ವೇಷಕ್ಕಾಗಿ ಬೋಧಿಸಬೇಡಿ. ಚರಿತ್ರೆಯ ತಪ್ಪುಗಳನ್ನು ಹೇಳ್ತಾ ಪ್ರೀತಿಗಾಗಿ, ಸಮಾನತೆಗಾಗಿ, ಮಾನವೀಯ ಸಂಬಂಧಗಳನ್ನು ಒಳಗೊಳ್ಳುವುದಕ್ಕಾಗಿ ನೀವು ತಿಳುವಳಿಕೆಯನ್ನು ಕೊಡಿ. ಈ ಕಾರ್ಯವನ್ನು ಇದುವರೆಗೆ 1947 ಅದಕ್ಕೆ ಪೂರ್ವದಿಂದಲೂ ಕೂಡ ನಾವು ಗಮನಿಸಬಹುದು, 1947 ಇಲ್ಲಿನವರೆಗೂ ಕೂಡ ಅದು ನಡೆಸ್ಕೊಂಡು ಬಂದಿದೆ. ಅಲ್ಲಲ್ಲಿ ತಪ್ಪುಗಳಿದ್ದೂ ಕೂಡ ನಡ್ಕೊಂಡು ಬಂದಿದೆ. ಒಂದು ಸೆಕ್ಯುಲರ್ ಮನಸ್ಸನ್ನ ಭಾವದೊಳಗೆ ಪಠ್ಯಗಳ ರೂಪಣೆಯಾಗಿದೆ ಈ ಹೊತ್ತು. ಆ ಸೆಕ್ಯುಲರ್ ಅಂತನ್ನುವುದಕ್ಕೇನೇನೇ ನೀವು ಒಂದು ರೀತಿಯಲ್ಲಿ ಹುಳಿ ಹಿಂಡುವ ರೀತಿಯೊಳಗೆ, ವಿಷ ಹಿಂಡುವ ರೀತಿಯೊಳಗೆ ಈ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಕೆಲವು ಕೋಮು ದ್ವೇಷದ ಭಾವಗಳನ್ನ ಬಿತ್ತುವ ಕಾರ್ಯ ಮಾಡ್ತಾ ಇದ್ದೀರಾ. ಇದನ್ನು ನಿಲ್ಲಿಸಿ, ದೇಶ ನಮ್ಮೆಲ್ಲರಿಗಿಂತಲೂ ದೊಡ್ಡದು ಎಂದು ಪ್ರಾರ್ಥಿಸಿಕೊಳ್ತಾ ಈ ಶಿಕ್ಷಣ ಕ್ಷೇತ್ರವನ್ನು ಸಂರಕ್ಷಿಸಿ, ನಮ್ಮ ಸಂವಿಧಾನವನ್ನು ಸಂರಕ್ಷಿಸಿ ಅಂತಂದು ಎಲ್ಲರಲ್ಲೂ ಕೂಡ ನಾನು ಪ್ರಾರ್ಥಿಸ್ತೇನೆ. ಮೂರು ಜನ ಗಣ್ಯರು ಸಾಕಷ್ಟು ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದೀರಿ. ಹಾಗಾಗಿ ಮೂರು ಜನ ಗಣ್ಯರಿಗೆ ನಾನು ಜನಶಕ್ತಿ ಮೀಡಿಯಾ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಒಟ್ಟಾರೆ ಮೂರು ಜನರ ಮಾತಿನ ಸಾರಾಂಶ ಏನು ಅಂತ ಹೇಳಿದ್ರೆ, ಪಠ್ಯ ಪುಸ್ತಕ ಅನ್ನುವಂಥದ್ದು ಅದು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಶಾಲೆಯಲ್ಲಿರುವಂತಹ ಶಿಕ್ಷಕರಿಗೆ, ಆ ಸುತ್ತಮುತ್ತಲಿನ ವಾತಾವರಣ ಒಂದು ಪ್ರೀತಿಯ, ಸಹೋದರತೆಯ ಮತ್ತು ಸಾಮರಸ್ಯವನ್ನ ಬೆಸೆಯುವಂತೆ ಇರಬೇಕು. ಅದು ಯಾವುದೇ ಒಂದು ಧರ್ಮವನ್ನ ಪೋಷಣೆ ಮಾಡುವಂತಹ ಒಂದು ಧರ್ಮವನ್ನ ಪ್ರೀತಿಸುವಂತಹ ರೀತಿಯೊಳಗಡೆ ಪಠ್ಯಕ್ರಮಗಳು ಇರಬಾರದು. ಪಠ್ಯಕ್ರಮ ಅನ್ನುವಂಥದ್ದು ವಿದ್ಯಾರ್ಥಿಗಳ ಒಳಗಡೆ ಒಂದು ರೀತಿ ಅವನನ್ನ ಮನುಷ್ಯನನ್ನಾಗಿ ಕಾಣುವ ಮತ್ತು ಪಕ್ಕದಲ್ಲಿರುವಂತಹ ವ್ಯಕ್ತಿಯನ್ನ ಮನುಷ್ಯನನ್ನಾಗಿ ಕಾಣುವ ಮತ್ತು ಸಮಾಜದ ಬಗ್ಗೆ ಕಳಕಳಿ, ದೇಶದ ಬಗ್ಗೆ ಕಳಕಳಿ, ಪಕ್ಕದ ಕುಟುಂಬಗಳ ಬಗ್ಗೆ ಕಳಕಳಿ ಇರುವಂತಹ ಮಾನವೀಯ ಮೌಲ್ಯಗಳನ್ನ ಬೆಸೆಯುವಂತಹ ರೀತಿಯಲ್ಲಿ ಪಠ್ಯಕ್ರಮಗಳು ಇರಬೇಕು ಎನ್ನುವಂಥದ್ದು ಇವರು ಮೂರು ಜನರ ವಾದಾಗಿರುವಂತದ್ದು. ಹಾಗಾಗಿ ಒಂದು ಸ್ಪಷ್ಟವಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಆಳುವಂತಹ ಸರ್ಕಾರಗಳು ಈ ರೀತಿ ಎಲ್ಲಿಯೂ ಕೂಡ ಚರ್ಚೆಗಳನ್ನ ನಡೆಸಲು ಪ್ರಮುಖವಾಗಿ ಶಿಕ್ಷಣದ ಈ ಕಾರ್ಯಭಾರದೊಳಗಡೆ ಬರುವಂತಹ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಸಂಘಟನೆಗಳು, ಪೋಷಕರು ಮತ್ತು ಶಿಕ್ಷಣ ತಜ್ಞರನ್ನ ಬಳಗೊಳಿಸದೆ ತಾವೇ ಏಕಾಏಕಿಯಾಗಿ ಈ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಕಾರಣದಿಂದಾಗಿ ಇಂತಹ ಅನಾಹುತಗಳು ಸೃಷ್ಟಿ ಆಗ್ತಾ ಇದ್ದಾವೆ, ಅನಗತ್ಯ ಗೊಂದಲಗಳಿಗೂ ಕೂಡ ಕಾರಣವನ್ನ ಮಾಡಿಕೊಡ್ತಾ ಇದ್ದಾವೆ. ಹಾಗಾಗಿ ರೋಹಿತ್ ಚಕ್ರತೀರ್ಥ ಅವರ ಪರಿಶೀಲನಾ ಸಮಿತಿ ಏನಿದೆ ಇನ್ನೊಂದು ಸಾರಿ ಕೂತು ಆಲೋಚನೆಯನ್ನ ಮಾಡಬೇಕಾಗಿದೆ, ಚರ್ಚೆಯನ್ನ ನಡೆಸಬೇಕಾಗಿದೆ. ಯಾವುದೇ ಕಾರಣಕ್ಕೂ ಒಂದು ಸೀಮಿತವಾಗಿರ್ತಕ್ಕಂತಹ ಒಂದು ಧರ್ಮಕ್ಕೆ ಧರ್ಮದ ವಿಚಾರವನ್ನ ತುರುಕುವಂತದ್ರ ಬದಲಾಗಿ ಇಡೀ ಸಾಮರಸ್ಯವನ್ನ ಕಾಪಾಡುವಂತಹ ಮತ್ತೆ ವಿದ್ಯಾರ್ಥಿಗಳೊಳಗಡೆ ಒಂದು ಸರ್ವಜನಾಂಗದ ಶಾಂತಿಯ ತೋಟವನ್ನ ಕಟ್ಟುವಂತಹ ಕೆಲಸವನ್ನ ಮಾಡೋದಕ್ಕಾಗಿ ಅವರು ಮತ್ತೊಮ್ಮೆ ಸಭೆಯನ್ನ ಸೇರಿ ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳು, ಪೋಷಕರು, ಶಿಕ್ಷಣ ತಜ್ಞರ ಜೊತೆ ಚರ್ಚೆಯನ್ನ ನಡೆಸಿ ಯಾವ ರೀತಿ ಪಠ್ಯಕ್ರಮದೊಳಗಡೆ ವಿಷಯವನ್ನ ಸೇರಿಸಬೇಕು ಅನ್ನುವಂತಹ ವಿಚಾರವನ್ನ ಮಾಡಿದ್ರೆ ಖಂಡಿತ ರಾಜ್ಯದೊಳಗಡೆ ಮತ್ತು ವಿದ್ಯಾರ್ಥಿ ಶೈಕ್ಷಣಿಕ ಪರಿಸ್ಥಿತಿ ವಲಯದೊಳಗಡೆ ಒಂದು ನೆಮ್ಮದಿಯ ವಾತಾವರಣವನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಪಠ್ಯಪುಸ್ತಕ ಪರಿಶೀಲನಾ ಸಮಿತಿ ಮತ್ತು ರಾಜ್ಯ ಸರ್ಕಾರ ಮುಂದಾಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಚರ್ಚೆಯನ್ನ ಮುಗಿಸ್ತಾ ಇದ್ದೀನಿ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇದ್ದೀನಿ.